ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನ ಒಡೆಯನ ಗ್ರಂಥ ಯೇಸು ಕ್ರಿಸ್ತ ನಮ್ದಲ್ಲೂ ವಂದನೆಗಳನ್ನು ಸಲ್ಲಿಸುತ್ತಾ ದೇವರ ಪ್ರೀತಿ, ದೇವರೊಂದು ಕರುಣೆ ಕೃಪೆಗಳಿಂದ ಈ ದಿನ ಕೂಡ ನಾವು ಆತನ ವಾಕ್ಯಗಳನ್ನ ಧ್ಯಾನ ಮಾಡಕ್ಕೆ ದೇವರು ನಮ್ಗೆ ಒಂದು ಮಹಾ ಕೃಪೆ ಕೊಟ್ಟಿದ್ದಾರೆ. ಅಂದ್ರೆ ತಂದೆಯ ದೇವರಿಗೆ ತುಂಬ ಕೃತಜ್ಞರಾಗಿದ್ದೀವಿ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು, ನಾವು ಕಳೆದ ಒಂದು ಸ್ವಲ್ಪ ದಿನಗಳಲ್ಲಿ ನಮ್ಮ ಸಹೋದರು ಬರೆದಂತ 6ನೇ ಒಂದು ವಾಲ್ಯೂಮ್ ನಲ್ಲಿ 5ನೇ ಅಧ್ಯಾಯನ ನಾವು ಓದ್ತಾ ಬಂದ್ರಿ. ಸೊ 5ನೇ ಅಧ್ಯಾಯದಲ್ಲಿ ನೂತನ ಸೃಷ್ಟಿಯ ಒಂದು ವ್ಯವಸ್ಥೆ ಯಾವ ತರ ಇರ್ಬೇಕು ಅಂತ ನೋಡಿದ್ರೆ, ಕಳೆದ ವಾರ ಮುಖ್ಯವಾಗಿ ನೋಡ್ಬೇಕ್ರೆ ಒಬ್ಬ ಸಭಾಧ್ಯಕ್ಷನು ಅಂತಂದ್ರೆ ಯಾವ ತರ ಒಂದು ಮೇಲ್ವಿಚಾರಣೆ ಮಾಡೋನಾಗಿರ್ಬೇಕು, ಅವನು ಸಿದ್ಧ ಮನ್ಸುಳ್ಳವನಾಗಿರ್ಬೇಕು, ಅವನು ದ್ರವ್ಯ ಆಸೆ ಇಲ್ಲದವನು ಯಾವ ತರ ಆಗಿರ್ಬೇಕು, ಅವನು ಕುಡುಕಾರನು ಅಥವಾ ಜಗಳಗಂಟನಾಗಿರ್ಬಾರ್ದು ಮತ್ತೆ ಇದು ಅರ್ಥಗಳು ನೋಡಿದ್ರೆ, ಆಮೇಲೆ ಅವನು ಬೋಧಕನ ಸಾಮರ್ಥ್ಯನಾಗಿರ್ಬೇಕು ಅಂತ ನೋಡಿದ್ರಿ ಅಲ್ವರ. ಸೊ ಅದಕ್ಕೆ ಅವನು ಅದು ಮಾತ್ರ ಅಲ್ಲ, ಬೈಬಲ್ ಸ್ಟಡೀಸ್ನ ಯಾವ ತರ ತಗೊಬೇಕು ತಗೋಣಾಗಿರ್ಬೇಕು, ಆಮೇಲೆ ಮುಖ್ಯವಾಗಿ ಪಬ್ಲಿಕ್ ಸ್ಪೀಕಿಂಗು ಏನ್ರಿ ಅಂದ್ರೆ ಜನಗಳ ನಡುವೆ ಮಾತಾಡೋದಕ್ಕೆ ಏನಾಗಿರ್ಬೇಕು ಅದೆಲ್ಲ ಒಂದು ಗುಣಗಳಿರ್ಬೇಕು ಅಂತ ನೋಡಿದ್ರೆ, ಅದು ಮಾತ್ರ ಅಲ್ಲ ಇನ್ನ ಬೇರೆ ಎಲ್ಲ ಗುಣಗಳು ಕೂಡ ನಾವೇನ್ ಮಾಡಿದ್ರಿ ನಾವು ನೋಡಿದ್ರೆ ಕಳೆದ ವಾರ. ಅದಕ್ಕೆ ಇವರ ನಾವು ಅದನ್ನ ಕಂಟಿನ್ಯೂ ಮಾಡೋಣ. ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 250, ಕನ್ನಡದಲ್ಲಿ ಪೇಜ್ ನಂಬರ್ 135. ಯಾರೆಲ್ಲ ಓದ್ತೀರಾ ಅವರೆಲ್ಲ ಕೈಗಳೆತ್ತಕ್ಕಂಥದ. ಓಕೆ ಓಕೆ ಓಕೆ, ಇನ್ನೊಂದಷ್ಟು ಓದಿ ಹಂಗಾರೆ, ಫಸ್ಟ್ ಪ್ಯಾರಾಗ್ರಾಫ್ ನೀವು ಓದ್ಬಿಡಿ. ಆಯ್ತು. ಕಲಿಸಲು ಸಾಮರ್ಥ್ಯವಿಲ್ಲದ ಉಳಿದ ಹಿರಿಯರು ತಮಗೆ ಅನುಕೂಲವಾದ ಪ್ರಾರ್ಥನೆ ಅಥವಾ ಸಾಕ್ಷಿಯ ಸಭೆಗಳಲ್ಲಿ ಭಾಗವಹಿಸಬಹುದು. ಇದು ದೇವಜನರ ಅನೇಕ ಕೂಟಗಳ ವೈಶಿಷ್ಟ್ಯವಾಗಿದೆ. ಪ್ರಬೋಧಿಸುವ ಉತ್ತಮ ಮೇಧಾಶಕ್ತಿಯನ್ನು ಹೊಂದಿದವನು ಅವರನ್ನು ಬಚ್ಚಿಟ್ಟುಕೊಂಡು ತನಗಿಲ್ಲದ ತಲಾಂತುಗಳನ್ನು ಪ್ರದರ್ಶಿಸಿ ಸಾಹಸ ಪಡುವ ಬದಲು ತನಗೆ ದಯಪಾಲಿಸಲ್ಪಟ್ಟಿರುವ ಈ ಮೇಧಾಶಕ್ತಿಯನ್ನು ಕಾರ್ಯರೂಪಕ್ಕೆ ತರಬೇಕು. ಬೋಧಿಸುವವನು ತನ್ನ ಬೋಧನಾ ಶಕ್ತಿಯನ್ನು ಕಾದುಕೊಂಡಿರಲಿ ಎಂದು ಅಪೋಸ್ತಲನು ಹೇಳುತ್ತಾನೆ. ಆತನು ತನ್ನ ಸಾಮರ್ಥ್ಯ ಮತ್ತು ಸೇವೆಯನ್ನು ಆ ದಿಸೆಯಲ್ಲಿಯೇ ನೀಡಲಿ. ಬೋಧಿಸುವವನು ಬೋಧಿಸುವುದರಲ್ಲಿ ನಿರತನಾಗಿರಲಿ. ರೋಮಾಪೂರ್ 12ನೇ ಅಧ್ಯಾಯ 8ನೇ ವಾಕ್ಯ ನೋಡಿರಿ. ಓಕೆ, ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ, ಇವ ಕೆಲವೊಂದು ಸಹೋದರಗಳಿಗೆ ಏನಪ್ಪಾ ಆಗಿರ್ತಾರೆ ಅಂತಂದ್ರೆ, ಅವ್ರಿಗೆ ಬೋಧನಾ ಒಂದು ಬೋಧನೆ ಮಾಡೋಂಥ ಸಾಮರ್ಥ್ಯ ಏನಾಗಿರಲ್ಲ ಇರಲ್ಲ ಅಂತ ಹೇಳ್ತಾರೆ. ಅವಾಗ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಅವರು ಬಂದ್ಬಿಟ್ಟು ತಮ್ಗಿರೋಂಥ ಒಂದು ಟ್ಯಾಲೆಂಟ್ಗಳನ್ನ ಯಾವ ದಿಕ್ಕಲ್ಲಿ ಇದೆಯೇ ಅಂದ್ರೆ, ದೇವರು ಯಾವ ರೀತಿ ಅವ್ರಿಗೆ ನ್ಯಾಚುರಲ್ ಆಗಿ ಟ್ಯಾಲೆಂಟ್ಗಳನ್ನ ಕೊಟ್ಟಿದಾರೋ ಅದನ್ನ ಏನ್ ಮಾಡಕ್ಕೆ ಅದನ್ನ ಯೂಸ್ ಮಾಡೋದಕ್ಕೆ ಏನ್ ಮಾಡಕ್ಕೆ ಅವ್ರು ಪ್ರಯೋಜನ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ಯಾವ ತರ ಪ್ರಾರ್ಥನೆಯಲ್ಲಿ ಇರೋದು ಅಲ್ವರ, ಅದು ಮಾತ್ರ ಅದ್ ಮಾತ್ರ ಅಲ್ಲ, ಟೆಸ್ಟಿಮೋನಿ ಮೀಟಿಂಗ್ಗಳು ಏರ್ಪಾಡು ಮಾಡೋಂಥದ್ದು ಅಲ್ವರ. ಏನ್ ಟೆಸ್ಟಿಮೋನಿ ಮೀಟಿಂಗ್ಗಳು ಅಂತಂದ್ರೆ, ಸಾಮಾನ್ಯವಾಗಿ ಟೆಸ್ಟಿಮೋನಿ ಮೀಟಿಂಗ್ ಅಂದ್ರೆ ಬ್ಯಾಬಿಲೋನಲ್ಲಿ ಯಾವ ತರ ಮಾಡ್ತಾರೆ, ಈ ವಾರ ನಿಮ್ಗೆಲ್ಲ ಏನೆಲ್ಲ ನಿಮ್ಗೆ ಅದ್ಭುತಗಳನ್ನ ಮಾಡಿದ್ರು ಅದನ್ನ ಏನ್ ಮಾಡ್ರಿ ನೀವು ಹೇಳ್ರಿ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅಲ್ವರ. ಸೊ ದೇವ್ ನಾನು ಹಿಂಗ್ ಮಾಡಿದ್ರು ಹಂಗ್ ಮಾಡ್ದ ಅಂತ ಹೇಳೋದು ಉಂಟು ಅಲ್ವರ. ಆದ್ರೆ ನಾವು ಸತ್ಯಕ್ಕೆ ಬಂದಿದ್ಮೇಲೆ ಈ ಟೆಸ್ಟಿಮೋನಿ ಮೀಟಿಂಗ್ಗಳು ಹೇಗಿರ್ಬೇಕು ಅಂತಂದ್ರೆ, ಕಳೆದ ವಾರ ದೇವ್ರು ನಮ್ಗೆ ಮಾಡಿದಂತ ಅದ್ಭುತಗಳಿಗಿಂತ ಕಳೆದ ವಾರ ದೇವ್ ನಮ್ಗೆ ಮಾಡಿದಂತ ಅನುಭವಗಳೇನು, ದೇವ್ ನಮ್ಮ ಜೀವಿತದಲ್ಲಿ ಬಿಟ್ಟಂತ ಅನುಭವಗಳು ಯಾವ ತರ ಇತ್ತು, ಈ ಅನುಭವದಲ್ಲಿ ನಾವೇನಪ್ಪ ಪಾಠಗಳನ್ನ ಕಳ್ತಾರಿ, ಈ ಅನುಭವದಲ್ಲಿ ನಾವೇನ್ ಮಾಡಿದ್ರಿ, ಯಾವ ತರ ನಡ್ಕೊಂಡ್ರಿ ಅಲ್ವರ. ದೇವರು ಯಾವ ತರ ಒಂದು ರೀತಿಲಿ ನಮ್ಮ ಜೀವನದಲ್ಲಿ ಏನ್ರಿ ಕ್ರಿಯೆಗಳನ್ನ ಮಾಡಿ ನಮ್ಮನ್ನ ನಡೆಸ್ತಾ ಇದ್ದಾರೆ ಅಂತಬಿಟ್ಟು, ಈ ಅನುಭವಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಶೇರ್ ಮಾಡೋರಾಗಿರ್ಬೇಕು. ಟೆಸ್ಟಿಮೋನಿ ಹೇಳ್ತಾರೆ ಸಾಕ್ಷಿ ಅಂತ ಹೇಳಿದ ತಕ್ಷಣ ಏನ್ರಿ, ನಾವು ಸ್ಟಾರ್ಟಿಂಗಿಂದ ಹಿಡಿದು ನಮ್ಮ ಬಾಬಿಲೋನ್ ಊಟಕ್ಕೆ ಮುಂಚೆ ಹಿಂಗೆಲ್ಲ ಹಿಂಗಿದ್ದೆ ಅದನ್ನೆಲ್ಲ ಹೇಳೋಂಥದ್ದು ಏನ್ರಿ ಸಾಕ್ಷಿಗಳು ಅಲ್ಲ ಅಲ್ವರ. ಸೊ ಈ ತರ ಒಂದು ಟೆಸ್ಟಿಮೋನಿ ಮೀಟಿಂಗ್ಸ್ಗಳು ಏನಾಗಿರ್ಬೇಕು, ದೇವ್ರ ಮಕ್ಕಳ ನಡುವೆ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಬೋಧನಾ ಸಾಮರ್ಥ್ಯ ಇಲ್ಲ, ಬೋಧನೆ ಮಾಡಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ, ಅಟ್ಲೀಸ್ಟ್ ಒಂದು ಪ್ರೋತ್ಸಾಹ ಪಡಿಸೋದಕ್ಕೆ ಒಂದು ಆಶೀರ್ವಾದ ಇದೆಯಾ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು, ಅದು ಅದ್ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲರಿಂದ ಟ್ಯಾಲೆಂಟ್ ನ ಹುಡುಕೋದಕ್ಕಿಂತ ತನ್ನಲ್ಲಿರೋಂಥ ನ್ಯಾಚುರಲ್ ಆಗಿರೋಂಥ ಟ್ಯಾಲೆಂಟ್ ಏನ್ ಮಾಡ್ಬೇಕು, ಅವ್ರು ಯೂಸ್ ಮಾಡೋರಾಗಿರ್ಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ. ನ್ಯಾಚುರಲ್ ಆಗಿ ಯಾವ ರೀತಿ ಒಂದು ನಮ್ಗೆ ಟ್ಯಾಲೆಂಟ್ಸ್ಗಳನ್ನ ಕೊಟ್ಟಿದ್ರು ಆ ರೀತಿ ಉಪಯೋಗಿಸ್ತಾವಾಗ ನಾವೇ ಹೇಳ್ತಾರೆ, ಕರ್ತನ ಒಂದು ಸೇವೆಯಲ್ಲಿ ಹೇಳ್ತಾರೆ ತುಂಬಾ ಒಂದು ಫ್ರೂಟ್ಫುಲ್ ರಿಸಲ್ಟ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಇವಾಗ ನೀರು ಹರಿತಾರಂತ ಒಂದು ಡೈರೆಕ್ಷನ್ ಅಲ್ಲೇ ಹೋಗೋದೇನ್ರಿ ತುಂಬಾ ಸುಲಭ ಅಂದ್ರೆ, ಅದನ್ನ ಹರಿತಾರಂತ ರೀತಿಯಲ್ಲಿ ಹೋದಾವಾಗ ಏನಾಗ್ತದೆ, ನಾವು ಸುಲಭವಾಗಿ ಮಾಡೋದು ನಮ್ಮ ಕಾರ್ಯಗಳನ್ನ ಸಾಧಿಸ್ಕೊಬೋದು ಅಲ್ವರ. ಅದಕ್ಕೆ ನಾವು ಬೈಬಲ್ ಅಲ್ಲಿ ಓದ್ಬೇಕಾದ್ರೆ ಈ ಸೊಲೊಮೋನು ಈ ದೇವರ ಆಲಯ ಕಟ್ಟಿದ್ದಂತೆ,
ಈ ಸೊಲೊಮೋನ್ ದೇವರ ಆಲಯ ಕಟ್ಟಬೇಕಾದ್ರೆ ಯಾವ ತರಪ್ಪ ಕಟ್ಟದ ಅಂತ ನೋಡ್ತೀರಿ ಅಂತಂದ್ರೆ, ಅವನು ಏನೋ ಲೆಬನೋನಿಂದ ಕೇದರು ಮರಗಳನ್ನ ಅವನು ತರಿಸಿದ್ನ ಅಂತ ನೋಡ್ತಾರೆ. ಅದಕ್ಕೆ ದೇವದಾರ ವೃಕ್ಷ ಅಂತ ಏನ್ ಮಾಡ್ತಾರೆ ನಮ್ಮ ಕನ್ನಡದಲ್ಲಿ ಕೂಡ ಒಂದ್ಸರಿ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಸಿಡಾರ್ ಆಫ್ ಲೆಬನೋನ್ ಅಂತ ಹೇಳ್ತಾರೆ. ಸೊ ಇದು ಯಾಕೆ ಅಲ್ಲಿನ ತರಿಸ್ತ ಅಂದ್ರೆ ಅದು ಸ್ಪೆಷಲ್ ಕ್ವಾಲಿಟಿ ಆಗಿರಂತೆ ಏನ್ರಿ, ಒಂದು ಮರ ಅಂತೆ ಅದರ ನಮ್ಮ ದೇವರ ಒಂದು ಆಲಯನ ಕಟ್ಟಬೇಕಾದ್ರೆ ಎಷ್ಟೋ ಮರಗಳನ್ನ ಏನ್ ಮಾಡ್ತಾರೆ ಅವನು ತರಿಸ್ತಾನೆ. ಹೇಗೆ ತರಿಸ್ದ ಅಂತ ನಾವು ಸತ್ಯವೇದದಲ್ಲಿ ಓದ್ದ ಅಂತಂದ್ರೆ, ಮರಗಳನ್ನ ಕಡ್ದು ಬಿಟ್ಟು ನೀರಲ್ಲಿ ಏನ್ ಮಾಡೋರು ಅದನ್ನ ಅದನ್ನ ಹಾಕ್ಬಿಡೋರು. ಆ ನೀರಲ್ಲಿ ಹಾಕಿದ ತಕ್ಷಣ ಆ ನೀರಲ್ಲಿ ಏನಾಗುತ್ತೆ, ಅದು ಫ್ಲೋಟ್ ಆಗದಂತೆ. ಅದು ಫ್ಲೋಟ್ ಆಗಿ ಏನ್ರಿ ಅದು ಅವ್ರಿಗೆ ದಿಕ್ಕಿಗೆ ಎಲ್ಲಿ ಸಿಗ್ತದೋ ಹತ್ರವಾಗಿ ಅಲ್ಲಿಂದ ತಗೊಂಡು ಏನ್ ಮಾಡ್ತಾರೆ ಅವರು ಲ್ಯಾಂಡ್ಗೆ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಂಡ್ ಬರ್ತಾ ಇದ್ರೆ. ಈ ರೀತಿ ದೇವ್ರ ಮಕ್ಕಳಲ್ಲಿ ನ್ಯಾಚುರಲ್ ಆಗಿ ಕೆಲವೊಂದು ಏನಾಗಿದೆ ಟ್ಯಾಲೆಂಟ್ಗಳು ಇದೆ. ಆ ನ್ಯಾಚುರಲ್ ಆಗಿರೋಂಥ ಟ್ಯಾಲೆಂಟ್ನ ನಾವೇನ್ ಮಾಡ್ಬೇಕು ಅಂದ್ರೆ ಆತನ ಸೇವೆಯಲ್ಲಿ ಉಪಯೋಗಿಸೋರಾಗಿರ್ಬೇಕು ಅಂತ, ಇಲ್ದಿರೋದನ್ನ ಏನ್ ಮಾಡಕ್ ಹೋಗ್ಬಾರ್ದು, ನಾವು ಹುಡುಕೋದಕ್ಕೆ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಇವಾಗ ಕೆಲವು ಜನಕ್ಕೆ ಏನ್ರಿ ಒಂದು ಉಪನ್ಯಾಸ ಮಾಡಕ್ಕೆ ದೇವ್ರ ವಾಕ್ಯನ ಎತ್ತಿ ಹೇಳೋದಿಕ್ಕೆ ಅಂದ್ರೆ ಯಾವ ತರ ಒಂದು ಸಬ್ಜೆಕ್ಟ್ ತರ ಒಂದು ಪ್ರೆಸೆಂಟೇಬಲ್ ಮ್ಯಾನರ್ ತರ ಅದರ ಅದನ್ನ ಅವ್ರಿಗೆ ಟ್ಯಾಲೆಂಟ್ ಇಲ್ವಾ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಅದ್ ಬಿಟ್ಬಿಟ್ಟು ಬೇರೆ ಕಡೆಗೆ ಏನ್ ಮಾಡಿದ್ ನಾವು ನೋಡ್ಬೇಕು, ಬೇರೆ ಕಡೆ ನಮ್ಗೆ ಗಮನಗಳನ್ನ ನಾವು ನೋಡ್ಬೇಕು ಅಂತ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಲ್ವರ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನಮ್ಮಲ್ಲಿರೋ ಒಬ್ಬೊಬ್ರದ್ದು ಟ್ಯಾಲೆಂಟ್ ಏನ್ ಮಾಡ್ಬೇಕು, ಅವ್ರು ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ. ನೋಡಿ ಓದೋಣ ರೋಮನ್ಸ್ 12 ಚಾಪ್ಟರ್. ಬೋಧಿಸುವವನು ಬೋಧಿಸುವವರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರಂತರನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಇರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವನಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ವೆರಿ ಗುಡ್. ಅಲ್ವರ ನೋಡ್ಬೇಕಾರೆ ಏನ್ರಿ ರೋಮನ್ಸ್ 12 ಚಾಪ್ಟರ್ ನೋಡ್ಬೇಕಾರೆ 10th ವರ್ಸ್ ಇಂದ ಅಂತ ಹೇಳ್ತಾರೆ. ಅಲ್ವರ 8th ವರ್ಸ್ ಅಲ್ಲಿ ಕೂಡ ಹೇಳ್ತಾರೆ. ಅದರ 7 ಅಲ್ಲಿಂದ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಲ್ವರ ಸೊ ಅದಕ್ಕೆ ಬೋಧನೆ ಮಾಡೋನು ಏನ್ ಮಾಡ್ಲಿ ಬೋಧನೆಯಲ್ಲಿ ಅವನು ಆ ಬೋಧನೆ ಮಾಡಕ್ಕೆ ಟ್ಯಾಲೆಂಟ್ ಇದೆಯಾ ನ್ಯಾಚುರಲ್ ಆಗಿ ಅದೇ ಮಾಡಿದ್ನ ಅದನ್ನ ಯೂಸ್ ಮಾಡಿ. ಇವಾಗ ಸಾಮಾನ್ಯ ಸ್ಕೂಲ್ ಟೀಚರ್ಗಳು ಅದು ನ್ಯಾಚುರಲ್ ಆಗಿ ಏನೋ ಇದೆ ಟ್ಯಾಲೆಂಟ್ ಅವರಲ್ಲಿ ಇದೆ. ಅಲ್ವರ ಅದೇನ್ ಮಾಡ್ಬೇಕು ಅಂದ್ರೆ ಅದು ನ್ಯಾಚುರಲ್ ಟ್ಯಾಲೆಂಟ್ ಅದನ್ನ ನೀವು ಮಾಡ್ಕೋ ನಿನ್ನ ಅದನ್ನ ದೇವರ ಸೇವೆಯಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ದೇವ್ರ ಕುಟುಂಬದ ಆಶೀರ್ವಾದ ಅಂತ ಹೇಳ್ತಾರೆ. ಅದರ ಪ್ರೋತ್ಸಾಹ ಪಡಿಸಲು ಒಬ್ರಿಗಿದೆಯಾ? ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಮುಗಿದೋಯ್ತು, ಆ ಕಣ್ಣಿಗೆ ಕಾಣಿಸಲ್ಲ ಅವತ್ತು ಆಬ್ಸೆಂಟ್. ಅದರ ಸಬ್ಜೆಕ್ಟ್ ಮಾತಾಡ್ತೀನಿ ಒಪ್ಕೊಂಡ್ಬಿಡ್ತಾರೆ. ಯಾವಾಗ ಸಬ್ಜೆಕ್ಟ್ ಅಂತ ಬರ್ತಾರೆ ಅವತ್ತು ಏನ್ ಮಾಡಲ್ಲ, ಕಣ್ಣಿಗೆ ಕಾಣಿಸಲ್ಲ, ಫೋನ್ ಎತ್ತಲ್ಲ, ಇಲ್ಲಾರ ಫೋನ್ ಸ್ವಿಚ್ ಆಫ್, ವಿಲ್ ಆರ್ ಡಿಸಪಿಯರ್. ಅದರ ಯಾಕೆ ಅಂತಂದ್ರೆ ಅವ್ರ ಒಂಥರ ಫಿಯರ್. ಏನ್ ಫಿಯರು? ಒಂಥರ ಸ್ಟೇಜ್ ಫಿಯರ್ ಇರ್ಬೋದು, ಮನೆಯಲ್ಲಿ ತಪ್ಪಾಗಿ ಮಾತಾಡ್ಬಿಡ್ತೀವಿ ಅಂತ ಭಯ ಇದ್ದಿರ್ಬೋದು ಅಲ್ವರ. ಸೊ ಅದಕ್ಕೆ ಅವರು ಏನ್ರಿ ಆ ಟ್ಯಾಲೆಂಟ್ ಅವ್ರಿಗೆ ಏನಾಗಿಲ್ಲ, ಇಲ್ಲ ಅವಾಗ ಏನ್ ಮಾಡಕ್ ಹೋಗ್ಬಿಡ್ದು ಅವ್ರಿಗೆ ಅದೇ ರೀತಿ ಪ್ರೋತ್ಸಾಹ ಮಾಡ್ಸೋದಕ್ಕೆ ಹೋಗ್ಬಾರ್ದು. ಆದ್ರೆ ಅವರಲ್ಲಿ ಏನಾಗಿರ್ಬೋದು ಮೋಸ್ಟ್ಲಿ ಬೇರೆ ತರ ಟ್ಯಾಲೆಂಟ್ ಇರ್ಬೋದು, ಏನೋ ಸಬ್ಜೆಕ್ಟ್ ಮಾತಾಡಿದ್ರ ಜನರಲ್ ಹಂಗೆ ಮಾತಾಡ್ಬೋದು. ಏನ್ ಮಾಡೋದು ಬಸವಧರ್ಸೋದ್ರಿಗಳನ್ನ ಬಲಪಡಿಸೋದಾಗಿರ್ಬೋದು, ಅದರ ಒಂದು ಪ್ರೋತ್ಸಾಹ ಪಡಿಸೋದಾಗಿರ್ಬೋದು. ಇವಾಗ ಅದು ಅವ್ರ ಟ್ಯಾಲೆಂಟ್ ಇದೆಯಾ ಅಂದ್ರೆ ಅದನ್ನೇನ್ ಮಾಡ್ಲಿ ಅವ್ರು ಯೂಸ್ ಮಾಡ್ಲಿ. ಸರಿ ಮಾತಾಡಕ್ಕಾಗಲ್ಲ, ಅಟ್ಲೀಸ್ಟ್ ಇದನ್ನೇನೆ ಮಾಡ್ಲಿ ಅವಾಗ ಯೂಸ್ ಮಾಡ್ಲಿ ಅಂತ. ಸೊ ಅದಕ್ಕೆ ಏನ್ರಿ ಪ್ರೋತ್ಸಾಹ ಪಡಿಸೋನ್ ಏನ್ ಮಾಡ್ಲಿ ಪ್ರೋತ್ಸಾಹ ಪಡಿಸ್ಲಿ. ಕೊಡೋದಕ್ಕೆ ಒಬ್ರಿಗೆ ಟ್ಯಾಲೆಂಟ್ ಇದೆಯಾ, ಏನ್ ಮಾಡ್ಲಿ ಅವನ ಕೊಡೋನ್ ಏನಾಗಿರ್ಲಿ ಇರ್ಲಿ ಅಂದ್ರ. ಇವಾಗ ಕೊಡಂತ ಮನ್ಸು ಎಲ್ಲರಿಗೂ ಇರ್ತದ ಅಂತಾರೆ, ಎಲ್ಲರಿಗೂ ಏನಾಗಿರ್ಲ ಇರಲ್ಲ. ಕೆಲವು ಜನ ಚೆನ್ನಾಗಿರ್ತಿರ್ತ ಧಾರಾಳವಾಗಿ ಎಂತ ದೇವ್ರಿಗೋಸ್ಕರ ಕೊಡ್ಬೇಕನ್ ಏನ್ರಿ ಏನ್ರಿ ಏನು ಧಾರಾಳವಾಗಿ ಏನ್ ಮಾಡ್ತಾರೆ ಎಲ್ಲವನ್ನು ಕೊಟ್ಬಿಡ್ತಾರೆ ಅಲ್ವಾರ. ಸೊ ಆ ರೀತಿ ಕೆಲವು ಜನಕ್ಕೆ ಮನ್ಸಿದ್ಯಾ ದೇವ್ರಿಗೋಸ್ಕರ ತ್ಯಾಗ ಮಾಡಕ್ಕೆ, ಏನ್ ಮಾಡ್ಲಿ ಅದನ್ನ ಅದ್ ಮಾಡ್ಲಿ. ಅದೇ ತರ ಏನ್ರಿ ಕೆಲವು ಜನಕ್ಕೆ ಸಭಾಧ್ಯಕ್ಷನಾಗಿ ಸರಿಯಾದ ರೀತಿ ಸಭೆ ನಡೆಸೋದಕ್ಕೆ ಒಂದು ಗುಣ ಇದೆಯಂದ್ರೆ ಅವನೇನ್ ಮಾಡ್ಲಿ ಅದನ್ನ ಅದನ್ನ ಮಾಡ್ಲಿ. ಅದಕ್ಕೆ ಏನ್ರಿ ಕರುಣೆ ನೋಡಿಸೋದಾಗ್ಲಿ ಪ್ರೀತಿ ನೋಡಿಸೋದಾಗ್ಲಿ ಇವೆಲ್ಲದ್ರಲ್ಲಿ ಅವ್ರಿಗೆ ನ್ಯಾಚುರಲ್ ಆಗಿರೋಂಥ ಟ್ಯಾಲೆಂಟ್ ಪ್ರಕಾರ ಏನ್ ಮಾಡ್ಲಿ ಅದನ್ನ ಯೂಸ್ ಮಾಡ್ಲಿ. ಕೆಲವು ಜನಕ್ಕೆ ಹೆಂಗಿರ್ತಾರೆ ಅಂದ್ರೆ ಮಾತಲ್ಲೇ ತುಂಬಾ ಸಾಫ್ಟ್ ಆಗಿ ಮಾತಾಡಿ ಏನ್ ಮಾಡ್ತಾರೆ, ಎಂಥ ಸಿಚುವೇಶನ್ ಹ್ಯಾಂಡಲ್ ಮಾಡಿ ಏನ್ ಮಾಡ್ತಾರೆ ಅದೇ ಸಮಾಧಾನಕ್ಕೆ ತಂದ್ಬಿಡ್ತಾರೆ. ಅದು ಇದೆಯಾ ನೀವೇನ್ ಮಾಡಿ ಅದನ್ನ ಅದನ್ನ ಉಪಯೋಗಿಸಿ ಅಂತೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಈ ರೀತಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ ನೋಡಿ ಮುಂದಕ್ಕೆ 9-10 ಇಷ್ಟಾರ 9-10-11. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ. ಕೆಟ್ಟತನಕ್ಕೆ ಏಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕ್ರಿಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿಯೂ ಒಬ್ಬರಿಗಿಂತ ಒಬ್ಬರು ಮುಂದಾಗಿರಿ. ನೋಡ್ರ ಅದಕ್ಕೆ ಹೇಳ್ತಾರೆ ಪ್ರೀತಿ ನಿಮ್ಮಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಅದರ ನಿಷ್ಕಪಟವಾಗಿರ್ಬೇಕು, ಧಾರಾಳವಾಗಿನ್ರಿ, ಒಂದು ಓಪನ್ ಹಾರ್ಟೆಡ್ ಪ್ರೀತಿ ಏನಾಗಿರ್ಬೇಕು ಇರ್ಬೇಕು. ಅದರ ಅದ್ನಲ್ಲಿ ಹಿಪೋಕ್ರಸಿ ತರ ಏನಾಗಿರ್ಬಾರ್ದು, ಪ್ರೀತಿ ಇರಬಾರ್ದು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದನ್ನ ಕೆಟ್ಟದ್ದು ಏನ್ ಮಾಡಿ ಆದಷ್ಟು ಬಿಟ್ಟು ನೀವು ದೂರ ಏನ್ ಮಾಡ್ರಿ, ನೀವು ಹೋಗಿರಿ
ಅದರ ಒಳ್ಳೇದಕ್ಕೆ ಏನ್ ಮಾಡಿ ನೀವು ಬಿಗಿಯಾಗಿ ಇಟ್ಕೊಳ್ರಿ, ಅದರ ಒಬ್ಬೊಬ್ರಿಗೆ ಏನಾಗ್ರಿ ನೀವು, ಕರುಣೆ ಉಳ್ಳವರಾಗಿರಿ, ಸಹೋದರ ಪ್ರೀತಿ ನೋಡ್ಸಲಿ ಏನಾಗಿರಿ ನೀವು, ಎತ್ತಿದ ಕೈ ಉಳ್ಳವರಾಗಿರಿ ಅಂತ ಹೇಳ್ತಾರೆ. ಅದರ ಸಹೋದರ ಪ್ರೀತಿ ನೋಡ್ಸಲಿ ಏನಾಗಿರ್ಬೇಕು? ರೋಮನ್ಸ್ 8 ಚಾಪ್ಟರ್ ಸ್ಟಾರ್, ರೋಮನ್ಸ್ 12 ಚಾಪ್ಟರ್, ಸಾರಿ 8, 9, 10 ಸ್ಟಾರ್. ಓಕೆನಾ? ಸರಿ, ಓಕೆ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದ್ರಲ್ಲಿ ನಾವ್ ಏನಾಗಿರ್ಬೇಕು ಅಂತ ಹೇಳಿದ್ರೆ ಅಂದ್ರೆ ಆಸಕ್ತಿ ಉಳ್ಳವರಾಗಿರ್ಬೇಕು. ಆಮೇಲೆ ಮರ್ಯಾದೆ ಕೊರದಲ್ಲಿ ಹೆಂಗಿರ್ಬೇಕಂತೆ, ಒಬ್ರಕ್ಕಿಂತ ಒಬ್ರು ಮುಂದಾಗಿರ್ಬೇಕು. ಇವತ್ತು ಹೆಂಗೈತೆ ಅಂದ್ರೆ ಮರ್ಯಾದೆ ತೆಗೆದಲ್ಲಿ ಒಬ್ರಕ್ಕಿಂತ ಒಬ್ರು ಮುಂದಾಗಿರ್ತೀವಿ. ಅದರ ಹಂಗಿರ್ಬಾರ್ದಂತೆ, ಮರ್ಯಾದೆ ಕೊಡೋದಲ್ಲಿ, ಘನತೆ ಕೊಡೋವನಿಗೆ ಘನತೆ ಕೊಡೋದ್ರಲ್ಲಿ ಹೆಂಗಿರ್ಬೇಕಂತೆ, ಒಬ್ರಕ್ಕಿಂತ ಒಬ್ರು ಮುಂದಾಗಿರ್ಬೇಕು. ಅಲ್ಲರ ಅವ್ರ ಮರ್ಯಾದೆನ ಕಳೆಯೋದಕ್ಕೆ ಯಾವತ್ತು ಏನಾಗಿರ್ಬಾರ್ದು, ನಾವೆಲ್ಲ ಕೈ ಹಾಕೋರ ಆಗಿರ್ಬಾರ್ದು. ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಗೆ ಹಿಂಸೆ ಕೊಡೋರ್ಗೋಸ್ಕರ ನೀವೇನ್ ಮಾಡ್ರಿ ನೀವು, ನೀವು ಪ್ರಾರ್ಥಿಸಿರಿ. ಅಲ್ವರ ನಿಮ್ಗೆ ಏನ್ರಿ ತೊಂದರೆ ಕೊಡೋರ್ಗೋಸ್ಕರ ಏನ್ ಮಾಡ್ರಿ ನೀವು, ನೀವು ಎಂತ ನಿಮ್ಗೆ ಬೈಯೋರ್ಗೋಸ್ಕರ ಏನ್ ಮಾಡಿ, ನೀವು ನಿಮ್ನ ಶಪಿಸೋರ್ಗೋಸ್ಕರ ನೀವೇನ್ ಮಾಡಿ ಆಶೀರ್ವದಿಸಿ ಅಂತ ಹೇಳ್ತಾರ. ಮಿಕ್ಕಿದ ಏನ್ ಮಾಡ್ತಾರೆ, ದೇವ್ರು ದೇವ್ರು ನೋಡ್ಕೊಂತಾರ. ಅದರ ನಾವೇನ್ ಮಾಡಕ್ಕದನ್ನ ದೇವ್ರ ಕೆಲ ಒಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಹೆಂಗಂತೆ ನಾವ್ ಹೆಂಗಿರ್ಬೇಕಂತೆ ಇವಾಗ 11ನೇ ವಾಕ್ಯ ಇಷ್ಟ 11th ವರ್ಸ್. ಜಾಗ್ರತೆ ಬೇಕಾದಲ್ಲಿ ಅಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರ್ರಿ. ನೋಡ್ರ ಹೆಂಗಿರ್ಬಾರ್ದಂತೆ, ಆಲಸ್ಯವಾಗಿರ್ಬಾರ್ದು. ಅಲ್ಲರ ಆಲಸ್ಯ ಅಂದ್ರೆ ಕೇರ್ಲೆಸ್ನೆಸ್, ಸೋಂಬೇರಿತನ. ಅಲ್ಲರ ಏನಕ್ಕೆ ಏನ್ ಮಾಡೋಣ, ಅಲ್ಲರ ಕೇರ್ಲೆಸ್ನೆಸ್, ಸೋಂಬೇರಿತನ. ದೇವ್ರ ವಿಚಾರದಲ್ಲಿ ದೇವ್ರ ಮಕ್ಳು ಏನಾಗಿರ್ಬಾರ್ದಂತೆ, ಸೋಂಬೇರಿತನ ಇರ್ಬಾರ್ದು, ಚುರುಕಾಗಿರ್ಬೇಕು. ಅಲ್ಲರ ಆಲಸ್ಯವಾಗಿ ಇರಬಾರ್ದು. ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬಿಡ್ತಾರೆ, ನಾಟ್ ಸ್ಲಾತ್ಫುಲ್ ಇನ್ ಬಿಸ್ನೆಸ್ ಅಂತ ಹೇಳ್ತಾರೆ. ಬಿಸ್ನೆಸ್ ನಲ್ಲಿ ಕೇರ್ಲೆಸ್ ಆಗಿದ್ರೆ ಏನಾಗ್ಬಿಡ್ತಾರೆ, ಬಿಸ್ನೆಸ್ ಲೋಕದಲ್ಲಿ ಬಿಸ್ನೆಸ್ ಅಲ್ಲಿ ಕೇರ್ಲೆಸ್ ಆಗಿದ್ರೆ ಏನಾಗ್ತದೆ, ಬಿಸ್ನೆಸ್ ರೋಮಾಪುರದಲ್ಲಿ 12ನೇ ಅಧ್ಯಾಯ 11ನೇ ವಾಕ್ಯ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಸೋಂಬೇರಿತನ ಬಿಸ್ನೆಸ್ ಇದ್ಬಾರ್ದು. ಅದರ ಇವತ್ತೆಲ್ಲ ಎಷ್ಟೋ ಜನ ಅಂಗಡಿಗೆಲ್ಲ ಮುಚ್ಕೊಂಡು ಹೋಗ್ಬಿಟ್ಟಾರೆ. ಏನಕ್ಕೆ ಬಿಸ್ನೆಸ್ ಮುಚ್ಕೊಳೋರು ಅಂದ್ರೆ ಬಿಸ್ನೆಸ್ ಏನಿಲ್ಲ ಏನ್ರಿ, ಜಾಗರೂಕತೆ ಇಲ್ಲ, ಆಮೇಲೆ ರಿಸ್ಕ್ ತಗೊಳಕ್ಕೇನಿಲ್ಲ, ಆಗ್ತಾ ಇಲ್ಲ, ಅಂದ್ರೆ ಧೈರ್ಯ ಇಲ್ಲ. ದೇವ್ರ ಮಕ್ಳು ಹೆಂಗಿರ್ಬೇಕಂದ್ರೆ ದೇವರ ಬಿಸ್ನೆಸ್ ಅಲ್ಲಿ ಕೇರ್ಲೆಸ್ ಆಗಿರ್ಬಾರ್ದು. ಯೇಸು ಕ್ರಿಸ್ತ ಎಂತಂದ್ರ ಎಷ್ಟು ಅವರು ಆಸಕ್ತಿ ಇದ್ರು ಯೇಸು ಕ್ರಿಸ್ತ ದೇವ್ರ ಬಿಸ್ನೆಸ್ ಅಲ್ಲಿ. ಅದರ 12 ವರ್ಷದಲ್ಲಿ ಅವ್ರ ಆಲಯಕ್ಕೆ ಹೋಗಿರ್ಬೇಕಾರೆ ಆಲೆಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಿರುತ್ತೆ. 3 ದಿನ ಆಮೇಲೆ ಅವ್ರ ಅಪ್ಪ ಅಮ್ಮ ಗೊತ್ತಾಗ್ತಾರೆ, ಹುಡ್ಕೊಂಡ್ ಬರ್ತಾರೆ. ಅಂದ್ರೆ ಅವಾಗ ಏನ್ ಹೇಳ್ತಾರೆ, ಏನಪ್ಪ ಅಂತ ಕೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ವಾ ನಾನು ಏನ್ ಮಾಡ್ಬೇಕು, ಫಾದರ್ಸ್ ಬಿಸ್ನೆಸ್ ಮಾಡ್ಬೇಕು ಅಂತ. ಫಾದರ್ಸ್ ಬಿಸ್ನೆಸ್ ಯಾವ್ದು, ಅವರ ಭೂಲೋಕದಲ್ಲಿ ಏನ್ ಮಾಡವ್ರೆ ಅದನ್ನೇ ಒಂದು ಕೆಲಸಗಳನ್ನ ಇಟ್ಟವ್ರ. ಅಂದ್ರೆ ಅದ್ರಲ್ಲಿ ಯೇಸು ಕ್ರಿಸ್ತು ಕೇರ್ಲೆಸ್ ಆಗಿರ್ಲಿಲ್ಲ. ಅಂದ್ರ ಪೇತ್ರ ಬಂದು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಿಂಗೆ ಯಾವತ್ತೂ ಹೀಗೆ ಆಗ್ಬಾರ್ದು ಅಂತ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಎಲ್ಲಾ ಶಿಷ್ಯನಗಳು ನೀನೇ ಬೆಸ್ಟ್ ವೆರಿ ಗುಡ್ ಅಂತಂದ್ರೆ ಇಲ್ಲ, ಏನಂತ ಗದರಿಸ್ತಾರೆ, ಹಿಂದೆ ಹೋಗು ಸೇತಾನನೇ. ಕೆಲವು ವಿಚಾರದಲ್ಲಿ ಯೇಸು ಕ್ರಿಸ್ತು ಸ್ಟ್ರಿಕ್ಟ್ ಆಗಿದ್ರು ಅಲ್ವರ, ಯಾವ ವಿಚಾರದಲ್ಲಿ, ದೇವ್ರ ವಿಚಾರದಲ್ಲಿ, ದೇವ್ರ ಚಿತ್ತಾನ ನೆರವೇರಿಸುವಂತ ವಿಚಾರದಲ್ಲಿ. ಅದೇ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ ಒಂದ್ಸತಿ ಇವ್ರ ಅಮ್ಮ ಮತ್ತೆ ಇವ್ರ ಸಹೋದರು ಬಂದ್ಬೇಕಾರೆ ಏನ್ ಹೇಳ್ತಾರೆ, ಯಾರು ನನ್ನ ಸಹೋದರ ಯಾರು ನನ್ನ ಅಂತಾರೆ ತಾಯಿ ಅಂತ ಹೇಳ್ತಾರೆ ಅಲ್ವರ. ಯಾಕೆಂದ್ರೆ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ಬಂದಿರೋದು ಏನ್ರೆ ಮಾನಿಟರ್ ಬೆನಿಫಿಟ್ಗಾಗಿ, ದುಡ್ಡುಗೋಸ ಏನಾಗಾರೆ ಬಂದವ್ರೆ ಅಂತ ಅಲ್ವರ. ಅದಕ್ಕೆ ಏನು ಏನಾಗಿಲ್ಲ ಯೇಸು ಕ್ರಿಸ್ತು ಅದರ ಆಲಸ್ಯವಾಗಿರ್ಲಿಲ್ಲ. ಹೇಳ್ತಾರಲ್ಲ ಇನ್ನೊಂದ್ ಕಡೆ, ನಾನು ತೊಗೊಬೇಕಂತ ಒಂದು ದೀಕ್ಷಿಸ್ತಾನ ಒಂದುಂಟು, ಅದ್ ನೆರವೇರಿಸೋ ತನಕ ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೀನಿ. ಅದರ ನಾವೇನು ಹೇಳ್ತೀರಾ, ನಾವು ತೊಗೊಬೇಕಾದ ನೆರವೇರಿಸೋ ಕಾನ್ಸಿಕ್ರೇಷನ್ ಇದೆ, ಆ ಕಾನ್ಸಿಕ್ರೇಷನ್ ಕಂಪ್ಲೀಟ್ ಮಾಡೋ ತನಕ ನಾನು ಎಷ್ಟೋ ಕಷ್ಟದಲ್ಲಿದ್ದೀನಿ, ಎಷ್ಟೋ ವೇದನೆಲಿದ್ದೀನಿ ಅಂತ ನಾವು ಯೋಜನೆ ಹೇಳ್ತೀರಿ. ಅದರ ಆ ಒಂದು ಇಂಟ್ರೆಸ್ಟ್ ಆಸಕ್ತಿ ನಮ್ಗೇನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಫರ್ವೆಂಟ್ ಇನ್ ಸ್ಪಿರಿಟ್ ಸರ್ವಿಂಗ್ ದ ಲಾರ್ಡ್. ಯಾವ ವಿಚಾರದಲ್ಲಿ ಅಲ್ವರ, ಲೋಕದ ವಿಚಾರದಲ್ಲಿ ಹೆಂಗೆ ಆಸಕ್ತಿಯಿಂದ ಹೆಂಗೆ ಉತ್ತೇಜದಿಂದ ಎದ್ದು ಓಡ್ತೀರಿ ಅಲ್ವರ. ನಾವು ಹೆಂಗಿರ್ಬೇಕು ದೇವ್ರ ಮಕ್ಕಳು, ದೇವ್ರ ವಿಚಾರದಲ್ಲಿ ಹಂಗೇನಾಗಿರ್ಬೇಕು ಆಸಕ್ತಿ ಇರಬೇಕು ಅಲ್ವರ. ಎದ್ದೇ ಬಗ್ಗೆ ಓಡೋರಾಗಿರ್ಬೇಕು. ಯಾವ ಕೆಲಸಕ್ಕೆ, ದೇವ್ರ ಕೆಲಸಕ್ಕೆ ಅಂದ ತಕ್ಷಣ ಫಸ್ಟ್ ದೇವ್ರ ಮಕ್ಳು ಏನಾಗಿರ್ಬೇಕು ಅಂದ್ರೆ ಕ್ಯೂನಲ್ಲಿ ಫಸ್ಟ್ ಆಗಿ ಏನಾಗಿರ್ಬೇಕು ನಿಂತಿರ್ಬೇಕು ಅಲ್ವರ. ಅದಕ್ಕೆ ಏನ್ರಿ ಹಂಗೆ ಹೇಳ್ತಾರೆ ಅದರ. ಸೊ ಇದೆಲ್ಲ ಏನಾಗಿರ್ಬೇಕು ಅಂದ್ರೆ ಇದು ನ್ಯಾಚುರಲ್ ಟ್ಯಾಲೆಂಟ್ಸ್. ಸೊ ಇವಲ್ಲಿ ಇರೋಂತ ಟ್ಯಾಲೆಂಟ್ಸ್ಗಳು ಯಾರ್ಯಾರಿಗೆ ಏನಿದೆ ಐಡೆಂಟಿಫೈ ಮಾಡಿ ಅದನ್ನ ತಕ್ಕಂತ ಏನ್ ಮಾಡ್ಬೇಕು ಅವರು ಜೀವನದಲ್ಲಿ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಓಕೆನಾ? ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ನೆಕ್ಸ್ಟ್ ಪ್ಯಾರಾಗ್ರಾಫ್ ಮಂಜುಳಾ ಸಿಸ್ಟರ್ ಓದ್ಬೋದಾ?
ಮಂಜುಳಷ್ಟು ನೆನ್ನೆ ಇದ್ದೀರಾ? ಬಿಷಪ್ ಅಥವಾ ಮೇಲ್ವಿಚಾರಕ ಎಂಬ ಪದಕ್ಕೆ ವಿಶಾಲವಾದ ಅರ್ಥಗಳಿರುವಂತೆ ಸಭಾಪಾಲಕ ಎಂಬ ಪದಕ್ಕೂ ಇದೆ. ಹಿರಿಯನಲ್ಲದೆ ಬೇರೆ ಯಾರು ಪಾಲಕ ಅಥವಾ ಮೇಲ್ವಿಚಾರಕ ಅಥವಾ ಕುರುಬನಾಗಲು ಯೋಗ್ಯರಲ್ಲ. ಸಭಾಪಾಲಕ ಅಥವಾ ಒಂದು ಮಂದೆಯ ಕುರುಬನು ಆ ಮಂದೆಯ ಮೇಲ್ವಿಚಾರಕನು. ಈ ಎರಡೂ ಪದಗಳು ವ್ಯವಹಾರಿಕವಾಗಿ ಸಮಾನಾರ್ಥಕ ಪದಗಳಾಗಿವೆ. ಪಾಲಕನು ಅಥವಾ ಕುರುಬನು ಎಂಬ ಪದದ ವಿಶಾಲಾರ್ಥದಲ್ಲಿ ನಮ್ಮ ಕರ್ತನಾದ ಯಹೋವನು ತಾನೇ ಆಗಿದ್ದಾನೆ. ಕೀರ್ತನೆ 23:1 ಯಹೋವನು ತಾನೇ ಆಗಿದ್ದಾನೆ. ಆತನ ಒಬ್ಬನೇ ಮಗನಾಗಿರುವ ಯೇಸುಕ್ರಿಸ್ತನು ಸಹ ನಮ್ಮ ಪಿತೃಗಳ ಮಹಾಕುರುಬನು ಅಥವಾ ಬಿಷೋಪನು ಮೇಲ್ವಿಚಾರಕನು. ಎಲ್ಲೆಡೆಯಲ್ಲಿರುವ ಎಲ್ಲ ಹಿಂಡುಗಳಿಗೆ ಸಾಮಾನ್ಯ ಮೇಲ್ವಿಚಾರಕರು ಮತ್ತು ಯಾತ್ರಿಗಳು. ಎಲ್ಲ ಕುರುಬರು ಅಥವಾ ಸಭಾಪಾಲಕರುಗಳು ಸರ್ವಸಾಮಾನ್ಯ ಹಿಂಡಿನ ಹಿತವನ್ನು ಕಾಪಾಡುವರಾಗಿದ್ದಾರೆ ಮತ್ತು ಎಲ್ಲ ಸ್ಥಳೀಯ ಹಿರಿಯರು ತಮ್ಮ ತಮ್ಮ ಸ್ಥಳಗಳಲ್ಲಿ ಪಾಲಕರು, ಕುರುಬರು ಮತ್ತು ಮೇಲ್ವಿಚಾರಕರು ಆಗಿದ್ದಾರೆ. ಆದುದರಿಂದ ಸಭೆಯಲ್ಲಿನ ಹಿರಿಯರು ಹಿರಿತನಕ್ಕೆ ಬೇಕಾದ ಸಾಮಾನ್ಯ ಅರ್ಹತೆಗಳನ್ನು ಪಡೆದವರಾಗಿರಬೇಕು. ಎರಡನೆಯದಾಗಿ ಅವರ ವಿಶೇಷವಾದ ಸ್ವಾಭಾವಿಕ ಅರ್ಹತೆಗಳು ಅವರು ಸೇವೆಯ ಯಾವ ಭಾಗದಲ್ಲಿ ಕರ್ತನಿಗಾಗಿ ಉತ್ತಮವಾದ ಸೇವೆ ಮಾಡಬಲ್ಲರೆಂಬುದನ್ನು ನಿರ್ಧರಿಸುತ್ತದೆ. ಕೆಲವರು ಸುವಾರ್ಥಾ ಕಾರ್ಯಗಳ ಸಂಬಂಧವಾಗಿ ಮತ್ತೆ ಕೆಲವರು ಸುವಾರ್ತೆಯನ್ನು ಪಡೆದವರ ಮತ್ತು ಪ್ರತಿಷ್ಠೆ ಹೊಂದಿ ಈಗಾಗಲೇ ವಶದಲ್ಲಿರುವವರ ಸಭಾಪಾಲನೆ ಕಾರ್ಯಗಳ ಸಂಬಂಧವಾಗಿ ಕೆಲವರು ಸ್ಥಳೀಯವಾಗಿ ಮತ್ತು ಕೆಲವರು ವಿಶಾಲ ಕ್ಷೇತ್ರಗಳಲ್ಲಿ ಸೇವೆಯ ನಿರ್ಧಾರವಾಗಿರುತ್ತದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಬಿಷಪ್ ಅಂತ ನಾವು ವಾರ್ತೆ ಮಾಡ್ಬೇಕು, ನಾವು ಕೇಳಿರ್ಬೋದು. ಅದರ ಬಿಷಪ್ ಅಂತಂದ್ರೆ ಏನಂದ್ರೆ ಮೇಲ್ವಿಚಾರಕ ಅಂತ ಬಿಟ್ಟು, ಅದರ ಅದೇ ರೀತಿ ಅದಕ್ಕೆ ಸಮಾನವಾಗಿ ಇನ್ನೊಂದು ವಾರ್ತೆ ಇದೆ ಅಂತ ಪಾಸ್ಟರ್. ಅದರ ಇವಾಗ ಏನ್ ಮಾಡ್ತಾರೆ, ಫಸ್ಟ್ ಯಾರ ಮಾತಾಡಿದ್ರೆ, ಓ ಪಾಸ್ಟರ್ ಪಾಸ್ಟರ್ ಹೆಂಗಿದ್ದೀರಾ ಅವರ ಪಾಸ್ಟ್ರೇ, ಇಲ್ಲಾಂದ್ರೆ ಅಯ್ಯ ಅವರು ಅಂತ ಏನ್ ಮಾಡ್ತಾರೆ ಅಲ್ಲಿ, ಅಯ್ಯ ಬಂದರು ಅಂತ ಹೇಳ್ತಾರೆ. ಅದರ ನೋಡ್ಬೇಕಾದ್ರೆ ಇದು ಸಭೆಗಳಲ್ಲಿ ಯೂಸ್ ಮಾಡಿದ ಟಮ್. ಸರಿ, ಏನಪ್ಪ ಇದು ಪಾಸ್ಟರ್ ಅಂದ್ರೆ ಏನು? ಪಾಸ್ಟರ್ ಅಂತಂದ್ರೆ ಈ ವಾರ್ತೆ ನಿಜವಾದ ಅರ್ಥ ಏನಂದ್ರೆ ಒಬ್ಬ ಕುರುಬ, ಹಿಂಡನ್ನ ಸರಿಯಾದ ರೀತಿ ಮೇಯಿಸುವಂತ ಒಂದು ಕುರುಬ ಅಂತೇನ್ರಿ ಒಂದು ಅರ್ಥ. ಅದರ ಸರಿ, ಇವಾಗ ಈ ಕುರುಬ ಅಂದ್ರೆ ಏನ್ ಮಾಡ್ತಾನೆ, ಬರೀ ಹಿಂಡನ್ನ ಮೇಯಿಸ್ತಾನ ಅಂತಂದ್ರೆ ಏನರ್ಥ, ಮೇಯಕ್ಕೆ ಬಿಟ್ಬಿಡ್ತಾನೆ ಹಿಂಗಾರ ಅಂತ ಜೂಮ್ ಪಡ್ಲಿಂಗ್ ಕೂತ್ಕೊಂತಾನೆ ಅಂದ್ರೆ ಏನ್ ಮಾಡ್ತಾನೆ ಅವನು, ಅವನು ಮೇಲ್ವಿಚಾರಣೆ ಮಾಡ್ತಾನೆ, ಓವರ್ಸೈಟ್ ಮಾಡ್ತಾನೆ. ಕುರಿಗಳೆಲ್ಲ ಹೋಗ್ತೈತೆ, ಏನ್ ಮಾಡ್ತಾ ಇದೆ, ತಪ್ಪಿಸ್ಕೊಂಡು ಹೋಗ್ತಾಯ್ತಾ, ಇಲ್ಲ ಮೇಯಕ್ಕೆ ಹೋಗ್ತಾಯ್ತಾ, ಇಲ್ಲ ಯಾವ್ದಾರ ಒಂದು ಕಾಡ್ ಪಂಡಿ ಬಂದು ಹಿಡ್ಕೊಂಡು ಹೋಗ್ತೈತಾ ಅಂತ ಏನ್ ಮಾಡ್ತಾನೆ ಅವನು, ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇದೇ ಕುರುಬನ ಕೆಲ್ಸ. ಸೊ ಅದಕ್ಕೆ ನೋಡ್ಬೇಕಾರೆ ಈ ಒಂದು ಪಾಸ್ಟರ್ ಅಥವಾ ಈ ಒಂದು ಬಿಷಪ್ ಅಂತ ಹೇಳೋ ವಾರ್ತೆಗಳು ಎರಡು ಆಲ್ಮೋಸ್ಟ್ ಏನ್ರಿ ಒಂದಾಗಿ ಇರುವಂತ ಒಂದು ವಾರ್ತೆಗಳು. ಉದಾಹರಣೆಗೆ ನೋಡ್ಬೇಕಾರೆ ನಮ್ಮ ಸಂಗೀತ ಕೀರ್ತನೆಗಳಲ್ಲಿ ಏನ್ ಮಾಡ್ತಾನೆ, ಯಹೋವನು ನಮ್ಮ ಕುರುಬನು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅಂದ್ರೆ ಅಲ್ಲಿ ಬರಂತ ವಾರ್ತೆ ಆಕ್ಚುಲಿ ಅಂದ್ರೆ ಯಹೋವನು ನನ್ಗೇನ್ರಿ ಒಬ್ರು ಪಾಸ್ಟರ್ ಆಗಿದ್ದಾರೆ ಅಂತ ಅರ್ಥ. ಕುರುಬ ಅಂದ್ರೆ ಕುರಿ ಮೈಸೂರು, ಅದೇ ವಾರ್ತೆ ಪಾಸ್ಟರ್ ಅಂದ್ರೆ ನಮ್ಗೆ ತಂದೆಯ ದೇವ್ರ ಏನಾಗಿದೆ, ನಮ್ಗೆ ಇವಾಗ ಏನಾಗಿದೆ, ಇವಾಗ ಕುರುಬ. ಸರಿ, ಅವ್ ಕುರುಬ ಏನ್ ಮಾಡಿದ್ರು ಅಂತ ನೋಡ್ಬೇಕಾರೆ ಕುರುಬ ಬಂದ್ಬಿಟ್ಟು ನಮ್ಗೆ ಏನ್ ಮಾಡ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ನಮ್ಗೆ ಮೇಯಿಸ್ತಾ ಇದ್ದಾರೆ. ಸತ್ಯಗಳನ್ನ ಕೊಟ್ಟು ಸತ್ಯವೇದರ ಮುಖಾಂತರ ಬಲಿಷ್ಠವಾಗಿರುವಂತ ಆಹಾರಗಳನ್ನ ಕೊಟ್ಟು ನಮ್ಗೆ ಏನ್ ಮಾಡ್ತಾರೆ, ಸತ್ಯಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ ಅದೇ ತರ ಇನ್ನೊಂದು ಅರ್ಥ ನೋಡಿದ್ರೆ ಜೀಸಸ್ ಕ್ರೈಸ್ಟ್ಗೂ ಕೂಡ ಏನ್ರಿ ಕುರುಬ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನೇ ಒಳ್ಳೆ ಕುರುಬ, ಅಲ್ವರ ಏನ್ರಿ ನನ್ನ ಹಿಂಡಿಗೆ ಬರುವಂತ ಕುರಿಗಳು ಒಂದುಂಟು, ಅಲ್ವರ ಇವು ಸ್ವಲ್ಪ ಇದೆ, ಇನ್ನ ಬರ್ದಿರೋದೊಂದು ಉಂಟು, ಅದ ಅನಂತರ ಏನ್ ಮಾಡ್ತೀನಿ ನಾನು ಸೇರ್ಸ್ಕೊಂತೀನಿ ಅಂತ ಹೇಳ್ತಾರಲ್ಲ ಅದರ. ಸರಿ, ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ರಿ ಇವಾಗ ನಮ್ಗೆ ಅವರು ಒಂದು ರೀತಿಯಲ್ಲಿ ಕುರುಬಾನೆ. ಅದರ ಅವ್ರೇನ್ ಮಾಡ್ತಾರೆ ನಮ್ಗೆ ಸರಿಯಾದ ರೀತಿಯಲ್ಲಿ ಸತ್ಯದಲ್ಲಿ ಮೇಯಿಸ್ತಾ ಇದ್ದಾರೆ. ಅದರ ಓದಿ ವಾಕ್ಯ 1 ಪೇತ್ರ 2:25. ಒಂದನೇ ಪೇತ್ರ 2:25. ನೀವು ಕುರಿಗಳಂತೆ ದಾರಿ ತಪ್ಪಿ
ತೊಳಲುವವರಾಗಿದ್ದೀರಿ, ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ನೋಡ್ರ, ನಮ್ಮ ಆತ್ಮಗಳನ್ನ ಕಾಯುವಂತ ಕುರುಬನ ಹತ್ರ ನಾವೇನಾಗಿದ್ದೀರಿ ಬಂದಿದ್ದೀರಿ, ಅಧ್ಯಕ್ಷನ ಹತ್ರ ಬಂದಿದ್ದೀರಿ. ಅದೇ ಕುರುಬ ಅಂದ್ರೆ ಏನ್ರಿ, ಅಧ್ಯಕ್ಷ ಅಲ್ರ. ಇವಾಗೇನ ಬಿಡಿದೆ ಅಧ್ಯಕ್ಷನ ತಕ್ಷಣ, ಓ ನಾವೇ ಲೀಡರು, ಓ ಹಂಗ ಹೇಳಿಲ್ಲ ಬೈಬಲ್ ನಲ್ಲಿ. ಅಲ್ರ ಏನ್ರಿ ಅಂತ ಹೇಳಿದಾರೆ, ಯಾರ ಹಿಂಡಿನ ಒಂದು ಹಿತಾಸಕ್ತಿ ನೋಡ್ತಾರೋ ಅವ್ರು ಏನ್ರಿ ಒಂದು ಬಿಷಪ್. ಅದಕ್ಕೆ ನೋಡ್ಬೇಕಾದ್ರೆ ಫಸ್ಟ್ ಪ್ರೈಮರಿ ಆಗಿ ಅವ್ರಿಗೇನಾಗಿರ್ಬೇಕು, ಈ ಒಂದು ಹಿರಿಯತನಕ್ಕೆ ಏನಾಗಿರ್ಬೇಕು, ಅವರು ಒಂದು ತಕ್ಕವಾಗಿ ಒಂದು ಸೂಟೇಬಲ್ ಪರ್ಸನ್ ಆಗಿರ್ಬೇಕು ಅಲ್ವರ, ಈ ಒಂದೆಲ್ಲ ಒಂದು ಕಾರ್ಯಗಳನ್ನ ಮಾಡೋದಕ್ಕೆ. ಎರಡನೇದೇನು ಅಂತಂದ್ರೆ ಏನ್ರಿ, ಅವರು ತನ್ನ ನ್ಯಾಚುರಲ್ ಆಗಿರೋಂತ ತಲ ಅಂತ ಹೇಳಿ ಇದನ್ನ ದೇವರಕ್ಕೆ ತನಕ ಕೊಟ್ಟಂತ ಜವಾಬ್ದಾರಿ ಯಾವ ತರ ಉಪಯೋಗಿಸ್ಬೋದು ಅಂತ ಏನ್ರಿ, ಆ ತರ ಒಂದು ನ್ಯಾಚುರಲ್ ಆಗಿರೋಂತ ಟ್ಯಾಲೆಂಟ್ ನ ಈ ಒಂದು ಸೇವೆಲಿ ಉಪಯೋಗಿಸೋದು ಏನಾಗಿರ್ಬೇಕು ಇರ್ಬೇಕು. ಇದನ್ನ ಫಸ್ಟ್ ಕೂತ್ಕೊಂಡು ಮಾಡಕ್ಕೂ ಅವ್ರಿಗೆ ಇರೋಂತ ಟ್ಯಾಲೆಂಟ್ ಪ್ರಕಾರ ಏನ್ ಮಾಡಕ್ಕದನ್ನ ನಾವು ಪ್ರಯೋಜನ ಮಾಡ್ಕೊಂಡು ಇರ್ಬೇಕು. ಅದೇ ರೀತಿ ನೋಡೋದ ಅಂತಂದ್ರೆ ಏನ್ರಿ, ಇನ್ನೊಂದು ಕೆಲವೊಂದು ಕೆಲಸಗಳಿದೆ. ಯಾವ್ದು ಯಾವ ಕೆಲಸಗಳು ಅಂತಂದ್ರೆ, ಇವ್ರು ಮಾಡ್ಬೇಕಾದ್ರೆ ಮುಖ್ಯವಾದ ಕೆಲಸಗಳು ಏನಪ್ಪಾ ಅಂದ್ರೆ, ಸಭೆನೇನ್ರಿ ಬೆಳೆಸೋದು, ಸಭೆನ ಬೆಳೆಸೋದು ಏನು, ಹೊಸೊಬ್ಬರನ್ನ ಸತ್ಯಕ್ಕೆ ಕರ್ಕೊಂಬಂದ್ಸೋದು, ಸತ್ಯ ನಿಲ್ಸೋದು, ಸತ್ಯಕ್ಕೆ ಬಂದಿದ್ಮೇಲೆ ಅವ್ರು ಏನ್ ಮಾಡೋದು ಬೆಳೆಸೋದು ಅದರ. ಇಲ್ಲ ಅಂತಂದ್ರೆ ಹೊಸೊಬ್ಬರನ್ನ ಕರ್ಕೊಂಬರಕ್ಕಾಗಿಲ್ವಾ, ಆಲ್ರೆಡಿ ಸಭೆಯಲ್ಲಿ ಬಂದಿರತ್ತ ಮಕ್ಳುಗಳನ್ನ, ಸತ್ಯಲ್ಲಿ ಬಂದಿರತ್ತ ಮಕ್ಳುಗಳನ್ನ, ಅವ್ರನ್ನ ದುಡುವಾಗಿ ಏನ್ ಮಾಡೋದು ಇನ್ನ ಮತ್ತಷ್ಟು ಸತ್ಯಲ್ಲಿ ಬೆಳೆಸೋಂತ ಒಂದು ಕೆಲಸಗಳು ಯಾರಪ್ಪ ಮಾಡ್ಬೇಕು ಅಂತಂದ್ರೆ ಇವ್ರು ಮಾಡಬೇಕು ಅಲ್ವರ. ಸೊ ಅದ್ ನೋಡ್ಬೇಕಾರೆ ಏನ್ರಿ, ಈ ಒಂದು ಎರಡು ತರ ಕೆಲಸಗಳು ಏನಾಗಿರ್ಬೇಕಂದ್ರೆ, ಈ ಒಂದು ಎಂತರಿ ಸಭಾಧ್ಯಕ್ಷನು ಅಥವಾ ಬಿಷಪ್ ಏನಾಗಿರ್ಬೇಕು ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಓದೋಣ, ಅವ್ರ ಗುಣಗಳು ಏನು ಅಂತ ಅಂದ್ರ. ಅನಿತಾ ಅಷ್ಟಾರ್ ಓದ್ಬೋದಾ? ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಹಿಮ್ಮಡಿಯಾದ ಮಾನ್ಯಕ್ಕೆ ಯೋಗ್ಯರೆಂದು ಎಣಿಸಬೇಕು. 1 ತಿಮೋತಿ 5:17-18 ಎಂದು ನಾವು ಓದುತ್ತೇವೆ. ಈ ಮಾತುಗಳ ಶಕ್ತಿಯ ಮೇಲೆ ನಾಮ ಮಾತ್ರದ ಸಭೆಯು ಅಧಿಕಾರಯುತ ಹಿರಿಯರ ವರ್ಗವನ್ನು ರಚಿಸಿದೆ ಮತ್ತು ಸಹೋದರರಲ್ಲಿ ಒಂದು ಆಡಳಿತಕಾರಿ ಅಥವಾ ಅಧಿಕಾರಯುಕ್ತವಾದ ಬಹುಶಃ ಅಧಿಕಾರಶಾಹಿ ಎಲ್ಲದ ಹಿರಿಯತನಕ್ಕೆ ಕರೆ ನೀಡುತ್ತದೆ. ಆಡಳಿತ ಎಂಬುವ ಅಂತ ಅರ್ಥ ವಿವರಣೆಯು ಈ ಸಂಬಂಧವಾದ ಎಲ್ಲಾ ದೇವರ ವಾಕ್ಯಗಳಿಗೆ ವಿರೋಧವಾಗಿದೆ. ಸಾಮಾನ್ಯ ಮೇಲ್ವಿಚಾರಕನ ಸ್ಥಾನದಲ್ಲಿದ್ದ ತಿಮೋತೇನಿಗೆ ಅಪೋಸ್ತಲನು ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು, ಎಲ್ಲಾ ಜನರ ವಿಷಯದಲ್ಲಿ ಸಭ್ಯರಾಗಿರ್ರಿ ಎಂಬಿತ್ಯಾದಿಯಾಗಿ ಸೂಚಿಸುತ್ತಾನೆ. ಇಲ್ಲಿ ಯಾವುದು ನಿರಂಕುಶ ಆಡಳಿತವನ್ನು ಅಥವಾ ನಿರಂಕುಶ ವರ್ತನೆಯನ್ನು ಅನುಮೋದಿಸುವುದಿಲ್ಲ. ಸಾಧುತ್ವ, ಮೃದುತ್ವ, ದೀರ್ಘ ಸಹನೆ, ಸಹೋದರ ಸೌಜನ್ಯ ಪ್ರೀತಿ ಇವುಗಳು ಹಿರಿಯರನ್ನಾಗಿ ಮಾನ್ಯತೆ ಪಡೆದವರಲ್ಲಿ ಇರಬೇಕಾದ ಪ್ರಮುಖ ಅರ್ಹತೆಗಳಾಗಿವೆ. ಅವರು ಎಲ್ಲಾ ರೀತಿಯಲ್ಲಿಯೂ ಹಿಂಡಿಗೆ ಮಾದರಿಯಾಗಿರಬೇಕು. ಆದುದರಿಂದ ಅವರು ನಿರಂಕುಶ ಪ್ರವೃತ್ತಿಯಾಗಿರದೆ ಹಿಂಡಿಗೆ ನೀಡುವ ಮೇಲ್ಪಂಕ್ತಿ ಎಲ್ಲರೂ ನಿರಂಕುಶರಾಗಿರಬೇಕು ಎಂಬುದೇ. ಅವರು ಸಾಧುಗಳು, ಮೃದು ಸ್ವಭಾವದವರು, ದೀರ್ಘ ಸಹನೆ ಉಳ್ಳವರು, ಸಹೋದರ ಸೌಜನ್ಯ ಮತ್ತು ಪ್ರೀತಿ ಉಳ್ಳವರಾಗಿದ್ದರೆ ಎಲ್ಲರಿಗೂ ಅದೇ ಸ್ವಭಾವಗಳ ಮಾದರಿಯಾಗುತ್ತಾರೆ. ನಾವು ಈಗ ಪರಿಗಣಿಸುತ್ತಿರುವ ಪರಿಚ್ಛೇದದ ಹೆಚ್ಚಾದ ಅಕ್ಷರಶಃ ಸಮರ್ಪಣೆಯು ಹಿರಿಯರಿಗೆ ಅವರು ವಹಿಸಿಕೊಂಡಿರುವ ಜವಾಬ್ದಾರಿಗೆ ತೋರುವ ಪ್ರಾಮಾಣಿಕತೆಗೆ ಅನುಸಾರವಾಗಿ ಪ್ರಮಾಣಬದ್ಧವಾದ ಗೌರವವನ್ನು ನೀಡತಕ್ಕದ್ದು. ಆದುದರಿಂದ ನಾವು ಪ್ರಮುಖರಾದ ಹಿರಿಯರು ವಿಶಿಷ್ಟವಾಗಿ ಬೋಧನೆ ಮತ್ತು ಶಿಕ್ಷಣಗಳ ಕಠಿಣ ಕಾರ್ಯಕ್ಕೆ ಮಣಿದವರಾಗಿ ತಮಗೆ ದೊರೆಯುವ ದುಪ್ಪಟ್ಟು ಗೌರವಕ್ಕೆ ತಾವು ಅರ್ಹರೆಂದು ಪರಿಗಣಿಸಬಹುದು. ಆಯ್ತು ಬ್ರದರ್, ಥ್ಯಾಂಕ್ ಯು ಸರ್. ಸತ್ಯ ನೋಡ್ಬೇಕಾದ್ರೆ ಒಂದು ವಾಕ್ಯದಿಂದ ಏನ್ ಹೇಳ್ತಾರಂದ್ರೆ, ಹಿರಿಯರಿಗೆ ದುಪ್ಪಟ್ಟು ಮರ್ಯಾದೆ ಕೊಡ್ಬೇಕು, ಎರಡರಷ್ಟು ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾರೆ. ಯಾರಿಗೆ, ಯಾವ ವಿಚಾರದಲ್ಲಿ? ಆ ವಾಕ್ಯನ ಓದ ನೋಡಿ, 1 ತಿಮೋತಿ 5:17-18. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ನೋಡ್ರ, ಇಮ್ಮಡಿಯಾದಂತ ಮಾನಕ್ಕೆ ಯೋಗ್ಯವಂತೂ ನಡೆಸಬೇಕು. ಏನೋ ಹೆಂಗೆ,
ಒಳ್ಳೆ ಚೆನ್ನಾಗಿ ಅಧಿಕಾರ ಮಾಡೋರ್ಗೆ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಬ್ಯಾಬಿಲೋನ್ ಕುಂತಂತೆ ಯಾವ ಎಲ್ಡರು ತುಂಬಾ ಚೆನ್ನಾಗಿ ಅಧಿಕಾರ ಮಾಡಿ ಅಂತಾರೆ ಅಂತಾರೆ. ಒಂದು ಒಂದು ಅಧಿಕಾರದಲ್ಲಿ ಅಥಾರಿಟಿಯಿಂದ ಅದರ ಡಿಕ್ಟೇಟರ್ ತರ ತಾನು ಹೇಳೋದನ್ನ ಎಲ್ಲಾ ಜನಗಳು ಕೇಳೋ ರೀತಿಯಲ್ಲಿ ಯಾರು ಅದ್ಭುತವಾಗಿ ಇಟ್ಕೊಂತಾರ ಅಂತವ್ರಿಗೆ ಏನ್ ಮಾಡ್ತಾರೆ, ತುಂಬಾ ಏನ್ರಿ ರೆಸ್ಪೆಕ್ಟ್ ಬ್ಯಾಬಿಲೋನ್ ಕೊಡ್ತಾರೆ. ಅದರ ಇದು ಏನಂತಾರೆ, ಇದು ಆ ತರ ಅರ್ಥ ಅಲ್ಲ ಅಂತ ಹೇಳ್ತಾರೆ. ಏನ್ರಿ ಚೆನ್ನಾಗಿ ಅಧಿಕಾರ ಮಾಡ್ಬೇಕು, ಏನು ಏನ್ರಿ ಕಂಟ್ರೋಲ್ ಮಾಡ್ಬೇಕು ಏನ ಅಂತಲ್ಲ ಅರ್ಥ ಇಲ್ಲಿ ಅಲ್ವರ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ನಡೆಸ್ಬೇಕು. ಇದೇ ಅರ್ಥದಲ್ಲಿ ಏನ್ ಮಾಡ್ತಾರೆ ಅದಲ್ಲಿ ಅಲ್ಲಿ ಹೇಳ್ತಾರ ಅಲ್ವರ. ಅದ್ ನೋಡ್ಬೇಕ್ರೆ ಏನ್ರಿ ಅಲ್ಲಿ ರೂಲಿಂಗ್ ಬಗ್ಗೆ ಎಲ್ಲೋ ಏನ್ ಮಾಡ್ತಾರಲ್ಲ ಅಲ್ಲಿ ಅಧಿಕಾರ ಅಂತ ಹೇಳ್ಬೇಕಾರೆ, ನಾವೆಲ್ಲ ನೆನ್ಸ್ಕೊಂಡಂಗೆ ಇವಾಗ ರಾಜ ಯಾವ ತರ ಅಧಿಕಾರದಲ್ಲಿ ಬಂದು ಆಡಳಿತ ನಡೆಸ್ತಾನೋ ಆ ತರ ಅರ್ಥದಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಕಾಂಟೆಕ್ಟ್ ಅಲ್ಲಿ ಹೇಳ್ತಾನೆ ಇಲ್ಲ ಅಲ್ವರ. ಸೊ ಹೇಗೆ ಹೇಳ್ಬೋದು ಅಂದ್ರೆ ಎರಡು ವಾಕ್ಯ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಹೇಗೆ, ಎರಡನೇ ತಿಮೋತಿ ಎರಡನೇ ಅಧ್ಯಾಯ 24ನೇ ವಾಕ್ಯ ಓದಿ. ಸೆಕೆಂಡ್ ತಿಮೋತಿ 2:24 ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು ಬೋಧಿಸುವುದರಲ್ಲಿ ಪ್ರವೀಣನು, ಕೇಡನ್ನು ಸಹಿಸಿಕೊಳ್ಳುವವನು, ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು. ಸಾಧು ಹಿಂಗಿರ್ಬೇಕಂತೆ, ಸಾಧು ಆಗಿರ್ಬೇಕು ಅಲ್ಲ. ರಾಮಲ್ ಏನ್ರಿ ಬೋಧಿಸಿದಲ್ಲಿ ಪ್ರವೀಣನಾಗಿರ್ಬೇಕು. ಯಾರು ಎದುರಿಸಿದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಜ್ಞಾನಾನುಸಾರವಾಗಿ ಉತ್ತರ ಕೊಡೋನಾಗಿರ್ಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಇಲ್ಲಿ ಬಂದ್ಬಿಟ್ಟು ಇನ್ನು ಅಧಿಕಾರ ನಡೆಸ್ಬೇಕು ಅಂತ ಏನು ಹೇಳ್ತಾರ, ಈ ವಾಕ್ಯದ ಅರ್ಥನೇ ಕೊಡಿಲ್ವಲ್ಲ. ಅಧಿಕಾರ ನಡೆಸ್ಬೇಕು, ಅಧಿಕಾರ ಚಲಾಯಿಸ್ಬೇಕು, ಅಂತವನಾಗಿರ್ಬೇಕಂದ್ರೆ ಅಂತವನಾಗಿರ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ದರ. ಇನ್ನೊಂದ್ ಕಡೆ ಹೋದನ 1:5 ಓದಿ ನೋಡೋಣ. ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸು, ಬುದ್ಧಿ ಹೇಳು, ಯೌವನಸ್ಥನು ಅಣ್ಣ ತಮ್ಮಂದಿರರೆಂದು, ವೃದ್ಧ ಸ್ತ್ರೀಯರನ್ನು ತಾಯಿಗಳೆಂದು, ಯೌವನ ಸ್ತ್ರೀಯರನ್ನು ಪೂರ್ಣ ಶುದ್ಧ ಭಾವದಿಂದ ಅಕ್ಕ ತಂಗಿಯರೆಂದು ಎಣಿಸಿ ಅವರವರಿಗೆ ಬುದ್ಧಿ ಹೇಳು. ನೋಡಿದ್ರ ಬುದ್ಧಿ ಹೇಳು ಅಂದ್ರೆ ಬುದ್ಧಿ ಹೇಳ್ಬೇಕಂದ್ರೆ ಏನ್ ಮೀನಿಂಗ್, ಇವ್ರಿಗೂ ಬುದ್ಧಿ ಹೇಳು ಅಂತಂದ್ರೆ ಏನ್ ಮೀನಿಂಗ್, ಹಿರಿಯರಿಗೂ ಬುದ್ಧಿ ಹೇಳೋ ರೀತಿಯಲ್ಲಿ ಇರ್ಬೇಕು. ಯಾಕಂದ್ರೆ ಹಿರಿಯರೇ ಏನ್ರಿ ಎಲ್ಲ ಅಂತಲ್ಲ, ಅದೇ ಹಿರಿಯರು ಒಂದು ತಪ್ಪಾಡಂತ ಪಕ್ಷದಲ್ಲಿ ಹಿರಿಯರಿಗೆ ಏನಾಗ್ಬೇಕು ಹೇಳೋ ರೀತಿಯಲ್ಲಿ ಇರ್ಬೇಕು. ಅವರೇ ಅಥಾರಿಟಿ, ಅವರೇ ಡಿಕ್ಟೇಟರು, ಅವ್ರು ಹೇಳೋದಂತ ರೀತಿಯಲ್ಲಿ ಅರ್ಥ ಅಂತ ಕೊಡೋದೇ ಇಲ್ಲ ಇಲ್ಲಿ. ಅದಕ್ಕೆ ನಾವು ಓದ್ದ ಅಂತಂದ್ರೆ ತಿಮೋತಿ ಕೂಡ ಏನಾಗಿದ್ರಂತೆ ಈ ಒಂದು ಪೊಸಿಷನ್ ಅಲ್ಲಿ ಇದ್ರು ಅಂತ ಹೇಳ್ತಾರೆ. ಆ ಪೊಸಿಷನ್ ಇಟ್ಕೊಂಡೆ ಅಪೋಸ್ಟ್ಲಿ ಪೌಲ್ ತಿಮೋತಿಗೆ ಏನ್ ಮಾಡೋದಲ್ಲಿ ಅಲ್ಲಿ ಬರೀ ಇವಾಗ ನಾವು ಓದಿರೋ ವಾಕ್ಯದಲ್ಲಿ ಏನ್ ಬಂತು, ಹಿರಿಯರು ಅದೇನ್ ಬಂತಂದ್ರೆ ಇನ್ನೊಂದ್ಸಲ ಓದಿ 5:1 ವೃದ್ಧನನ್ನು ಗದರಿಸದೆ ವೃದ್ಧನು ಅಂತ ಬಂದ್ಬಿಡುತ್ತೆ. ಆಕ್ಚುಲಿ ವೃದ್ಧ ಅಲ್ಲ ಅಲ್ಲಿ ಹಿರಿಯರು, ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಎಲ್ಡರ್ ಅಂತ ಬರ್ತಾರೆ. ವೃದ್ಧರು ಅಂತಂದ್ರೆ ವಯಸ್ಸಾಗಿರೋ ಅಂತ ಅರ್ಥ ಬಂದ್ಬಿಡ್ತು ಅಲ್ವರ. ವಯಸ್ಸಾಗಿರೋ ಬಗ್ಗೆ ಹೇಳ್ತಾರೆ ಅಲ್ಲಿ, ಸಭೆಯಲ್ಲಿರಂತ ಎಲ್ಡ್ರಿ ಎಲ್ಡರ್ನ ಅಷ್ಟು ಈಸಿಯಾಗಿ ಮಾಡ್ಕೊಬೇಡಿ ನೀವು ಗದರ್ಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಹಂಗೆ ಏನೋ ಎರಡಲೇಬೇಡಿ ಅಂತ ಅಂತ ಹೇಳ್ತಾ ಇಲ್ಲ ಅಲ್ದ್ರೆ ಏನ್ ಮಾಡ್ಬೇಕು ಅವ್ರಿಗೆ, ಅವ್ರಿಗೆ ಇರೋಂತ ಸಂದರ್ಭದಲ್ಲಿ ತಪ್ಪಿನಂತ ಸಂದರ್ಭ ಏನ್ ಮಾಡ್ಬೇಕು ಅವ್ರಿಗೆ, ಆ ತಪ್ಪನ ಹೇಳೋರಾಗಿರ್ಬೇಕು. ಆದ್ರೆ ಜಗಳ ಗಂಟೆನಾಗಿರ್ಬಾರ್ದು, ಹೆಂಗಿರ್ಬೇಕು ಅಂತ ಹೇಳ್ತಾರೆ, ಸಾತ್ವಿಕನಾಗಿರ್ಬೇಕು, ದೀರ್ಘ ಶಾಂತಿ ಉಳ್ಳವನಾಗಿರ್ಬೇಕು, ಸಹೋದರ ಪ್ರೀತಿ ಇರಬೇಕು. ಅವರ ಇವೆಲ್ಲ ಮುಖ್ಯವಾದ ಗುಣಗಳು ಆ ಒಂದು ಸಭೆಯ ಒಂದು ಹಿರಿಯಲ್ಲಿ ಏನಾಗಿರ್ಬೇಕು ಇರ್ಬೇಕು. ಯಾಕಿರ್ಬೇಕು ಅಂತಂದ್ರೆ ಇದು ಇದ್ರೇನೆ ಆ ಹೆಂಡು ಈ ಮಾದರಿ ಏನ್ ಮಾಡೋದಲ್ಲಿ ಅಲ್ಲಿ ಫಾಲೋ ಮಾಡೋದು ಅಲ್ವರ. ಹಂಗಂತಂದ್ಬಿಟ್ಟು ಏನ್ರಿ ಯಾರೋ ಒಬ್ರನ್ನ ಸುಮ್ಮನೆ ನೋಡಕ್ಕೆ ಸಾಧು ತರ ಇದೆ ಅಂತಂದ್ಬಿಟ್ಟು ಒಂದು ಪ್ಯಾದೆ ಅಂತ ಕೂರಿಸ್ಕೊಂಡ್ಬಿಡ್ತಾರೆ ಗೊತ್ತಾ, ಅದ ಏನ್ರಿ ಎಲ್ಡರ್ಶಿಪ್ ಅಲ್ಲ ಅಲ್ವರ. ಇದು ನಮ್ಗೆ ಬ್ಯೂಟಿಫುಲ್ ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್ ಅಲ್ಲ. ಜೀಸಸ್ ಕ್ರೈಸ್ಟ್ ಗಿಂತ ಯಾವ ಗ್ರ್ಯಾಂಡ್ ಎಕ್ಸಾಂಪಲ್ ಇಲ್ಲ ರೀ. ಅವ್ರಕ್ಕಿಂತ ಹಂಬಲ್ ಇನ್ಯಾರು ಇರಕ್ ಸಾಧ್ಯ ಇಲ್ಲ, ಅವ್ರಕ್ಕಿಂತ ಸಮಾಧಾನವಾಗಿ ಶಾಂತಿಯಿಂದ ಪ್ರೀತಿಯಿಂದ ಇರಕ್ಕೆ ಯಾರಕ್ಕೂ ಸಾಧ್ಯ ಇಲ್ಲ ಬಿಡ್ರಿ ಅದರ. ಹಂಗ್ರೆ ನಮ್ಗೆ ರೋಲ್ ಮಾಡ್ಲೇ ಯಾವುದು ಅಂತಂದ್ರೆ ಏನ್ರಿ ಒಂದು ಏನ್ರಿ ಯಾರು ಅಂತಂದ್ರೆ ಕ್ರೈಸ್ಟ್. ಕೆಲವೊಂದು ಸಭೆಗಳಲ್ಲಿ ಈ ತರ ಮಾಡ್ಬಿಟ್ಟವ್ರೆ ಏನ್ರಿ ತುಂಬಾ ಸಾಧು ಆಗಿರೋನ, ತುಂಬಾ ಮುಗ್ಧವಾಗಿರೋನ್ ಏನ್ ಮಾಡ್ತಾನೆ ಕುಂಡಿಸ್ಬಿಟ್ಟಾರೆ. ಪಾಪ ಅವ್ರಿಗೆ ಏನು ಅಂತ ಏನು ಹಿಂದೆ ಮುಂದೆ ಏನು ಗೊತ್ತಿರಲ್ಲ. ಸಿಚುವೇಶನ್ ಬಂದಾವಾಗ ಸಿಚುವೇಶನೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದರ ಯಾರೊಬ್ರಿಗೆ ಬಲಾನೀತನ ಬಿದ್ದೋಗಿರ್ತಾರೆ, ಅವ್ರಿಗೆ ಪ್ರೋತ್ಸಾಹ ಪಡಿಸ್ಬೇಕು ಅಂದ್ರೆ ಏನ್ ಮಾತಾಡ್ಬೇಕಂತ ಇವ್ರಿಗೆ ಗೊತ್ತಿರಲ್ಲ, ಏನ್ ಪ್ರೋತ್ಸಾಹ ಪಡಿಸ್ಬೇಕು ಇವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಪ್ರೋತ್ಸಾಹದಲ್ಲಿ ಯಾವ ತರ ಏನ್ ಇರ್ಬೇಕಂತ ಗೊತ್ತಿಲ್ವಲ್ಲ. ಅದರ ಅವ್ರಿಗೆ ಬಲಪಡಿಸೋ ರೀತಿಲಿ ಏನಾಗಿಲ್ಲ ಇವ್ರೇ, ಅದಕ್ಕೆ ಇಲ್ದಿರೋದ್ರಿಂದ ಅಂತಂತ ಕುಂಡಿಸಿ ಏನ್ ಪ್ರಯೋಜನ. ಅವಾಗ ಏನಾಗ್ಬಿಡ್ತ ಅಂದ್ರೆ ನಾವು ವಾಕ್ಯನ ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಂಡಿದ್ವಿ ಅಂತ. ಇಲ್ಲಿ ಹೇಳ್ಬೇಕ್ರೆ ಸಾಧು ಅಂತಾನೇನು ಸಾಧು ಸನ್ಯಾಸಿಗಳ ತರ ಮೂಕನಾಗಿರೋನು, ಏನು ಮಾತಾಡದೇ ಇರೋನ್ ಅಂತ ಕುಂಡಿಸ್ಬಿಡು ಅಂತ, ಏನು ಗೊತ್ತಿಲ್ಲದಂತ ಕುಂಡಿಸು ಅಂತ ಹೇಳ್ತಲ್ಲ. ಅವನು ಹೆಂಗಿರ್ಬೇಕು,
ಬೋಧನಾ ಸಾಮರ್ಥ್ಯ ಉಳ್ಳವನಾಗಿರ್ಬೇಕು ಅಲ್ಲ. ಜಿತೇಂದ್ರನು ಅಂತ ಹೇಳ್ತಾರೆ, ಒಂದೇ ತಿಮ್ಮತಿ ಹೇಳ್ಬೇಕು ಜಿತೇಂದ್ರನು. ಜಿತೇಂದ್ರನ್ ಏನರ್ಥ ವಾಕ್ಯ ಏನ್ರಿ ಜಿತೇಂದ್ರ ಅಂತಂದ್ರೆ? ಶಕ್ತಿಯವಂತ. ಹೇಳಿ. ಅವ್ರ ಹತ್ರ ಎಲ್ಲ ತರ ಟ್ಯಾಲೆಂಟ್ ಇರ್ಬೇಕಂತ ಬ್ರದರ್ ಅವ್ರ ಹತ್ರ. ಸ್ವನಿಯಂತ್ರಣ ಬ್ರದರ್. ಹಾ ನೋಡ್ರ ಖರೆ ಐತ ಜಿತೇಂದ್ರ. ನಮ್ಮ ಇಂದ್ರಿಯನ್ಗಳು ಅಂತ ಐತ ಸೆನ್ಸ್ ಆರ್ಗನ್ಸ್. ಈ ಸೆನ್ಸ್ ಆರ್ಗನ್ಸ್ನ ಕಂಟ್ರೋಲ್ ನಲ್ಲಿ ಹಿಡಿದಿರೋನು ಅಂತ, ಜಯಿಸಿರೋನು ಅಲ್ವರ. ಹೇಳ್ತಾರ ಅಪೋಸ್ಟಲ್ ಪೌಲ, ನಾನೇ ಎಲ್ಲಿ ಉಪದೇಶ ಮಾಡಲ್ಲ ಎಲ್ಲಿ ಬಿದ್ದೋಗ್ಬಿಡ್ತೀನಿ, ನಾನು ಧ್ಯಾನ ಏನ್ ಮಾಡ್ತೀನಿ, ನಾನೇ ಜಜ್ಜಿ ಅದಿಯಿಂದಲೇ ಇಟ್ಕೊಂತೀನಿ ಅಲ್ವರ. ಆತ ಏನಾಗಿರ್ಬೇಕು? ಜಿತೇಂದ್ರನಾಗಿರ್ಬೇಕು ಅಂತ ಹೇಳ್ತಾರೆ. ಇವೆಲ್ಲ ಇದ್ದಿ ಹೆಂಗಿರ್ಬೇಕಂತೆ? ತಾಳ್ಮೆಯನ್ನು ಉಳ್ಳವನಾಗಿರ್ಬೇಕು, ದೀರ್ಘ ಶಾಂತಿ ಉಳ್ಳವನಾಗಿರ್ಬೇಕು, ಪ್ರೀತಿ ಏನಾಗಿರ್ಬೇಕು ಉಳ್ಳವನಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಅರ್ಥ ಏನಪ್ಪ ಅಂತಂದ್ರೆ, ಏನ್ರಿ ದೇವರು ಒಂದು ಇದ್ರಲ್ಲಿ ಯಾರು ಫೇತ್ಫುಲ್ ಆಗಿರ್ತಾರೆ. ಈ ವಾಕ್ಯದ ಅರ್ಥ ಏನಂತಂದ್ರೆ, ಯಾರೋ ದುಪ್ಪಟ್ಟು ಯಾರಿಗೆ ಅಂತಂದ್ರೆ ಏನ್ರಿ ಅಲ್ಲಿ ಅರ್ಥ ಏನಪ್ಪ ಅಂತಂದ್ರೆ, ಯಾರು ಅಧಿಕಾರ ನಡೆಸ್ತಾರ ಅವ್ರಿಗೆಲ್ಲ ಅಲ್ಲಿ ಹೇಳ್ತಾರೆ. ಆಕ್ಚುಲಿ ಅಧಿಕಾರ ಅಂತ ಹೇಳ್ತಾರೆ ಅಲ್ಲಿ, ಯಾರು ವಾಕ್ಯದಲ್ಲಿ ಒಳ್ಳೆ ಉಪದೇಶಗಳನ್ನ ಕೊಟ್ಟು ಏನ್ರಿ ಆಮೇಲೆ ಸತ್ಯದಲ್ಲಿ ಬೆಳೆಸ್ತಾರ ಅಲ್ವರ. ಆಕ್ಚುಲಿ ಲೇಬರ್ ಇನ್ ವರ್ಡ್ ಅಂಡ್ ಡಾಕ್ಟ್ರಿನ್ ಅಂತ ಬರ್ತಾರೆ. ಅಂದ್ರೆ ಕೆಲಸಗಳಲ್ಲೂ ಕೂಡ ಮಾಡಿ ದೇವ್ರ ವಾಕ್ಯದಲ್ಲೂ ಕೂಡ ಯಾರೋ ಒಂದು ಚೆನ್ನಾಗಿ ಬೆಳೆಸ್ತಾರ ಅವ್ರಿಗೇನ್ ಮಾಡ್ರಿ ನೀವು ಎರಡರಷ್ಟು ಏನ್ ಮಾಡಿ ನೀವು ಗೌರವ ಕೊಡೋರಾಗಿರಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಂದ್ರೆ ದೇವ್ರ ಸೇವೆಯಲ್ಲಿ ಯಾರು ಫೇತ್ಫುಲ್ ಆಗಿರ್ತಾರೋ ಅವರು, ಅದು ಮಾತ್ರ ಅಲ್ಲ ದೇವ್ರ ವಾಕ್ಯದ ಉಪದೇಶಗಳಲ್ಲೂ ಕೂಡ ಏನ್ರಿ ಬಲಪಡಿಸೋದಾಗಿರ್ತಾರೋ ಇಂಥ ಒಬ್ರು ಹಿರಿಯರಿಗೆ ಏನ್ ಮಾಡಿ ನೀವು ಎರಡರಷ್ಟು ಗೌರವ ಏನ್ ಮಾಡಿ ನೀವು ಕೊಟ್ರಿ ಅಂತ ಹೇಳ್ತಾರೆ. ಎರಡರಷ್ಟು ಗೌರವ ಏನೋ ಏನು ಎರಡರಷ್ಟು ಗೌರವ ಅಂದ್ರೆ, ಒಂದ್ ಚೇರ್ ಬೋಟ್ಲಿ ಎರಡ್ ಚೇರ್ ಹಾಕನ್ವಾ, ಒಂದ್ ಗ್ಲಾಸ್ ನೀರ್ ಬೋಟ್ಲಿ ಎರಡ್ ಗ್ಲಾಸ್ ನೀರ್ ಕೊಡನ್ವಾ, ಏನ್ ಗೌರವ ಅಂದ್ರೆ ಆ ರೀತಿ ಅಲ್ರಿ. ಮತ್ತೆ ಯಾವ ರೀತಿ ಜಾಸ್ತಿ ಗೌರವ ಕೊಡೋದ್ರಿ ಬ್ರದರ್? ಅಂದ್ರೆ ಅವ್ರ ಸತ್ಯದ ಅನುಸಾರ ವಾಕ್ಯ ಹೇಳಿದಾಗ ಅದನ್ನ ಕೈಗೊಂಡು ನಡೆದ್ರೆ ಗೌರವ ಕೊಟ್ಟಂಗ್ರಿ ಬ್ರದರ್? ಅರ್ಥ ಆಗಿಲ್ಲ. ವಾಕ್ಯ ಅದ ವಾಕ್ಯ ಸತ್ಯದ ಅನುಸಾರ ಹೇಳ್ತಾರಲ್ರಿ ಬ್ರದರ್, ಅದನ್ನ ಕೈಗೊಂಡು ನಡೆದೇ ಗೌರವ ಕೊಟ್ಟಂಗ್ರಿ ಬ್ರದರ್? ಓಕೆ, ಅಂದ್ರೆ ಒಂದು ಕೊಡ್ಬೇಕಂತ ಒಂದು ಡ್ಯೂ ರೆಸ್ಪೆಕ್ಟ್ ಮಾಡ್ಬೇಕು ಅದರ ಅವ್ರ ಮಾತಾಡೋ ರೀತಿಯಲ್ಲಿ ವರ್ತನೆ ಮಾಡೋ ರೀತಿಯಲ್ಲಿ ಮಾಡ್ಬೇಕತ್ತೆ ಅದರ. ಹಂಗಂತಂದ್ಬಿಟ್ಟು ಏನೋ ಅವ್ರಿಗೆ ಒಂದು ಸ್ಪೆಷಲ್ ಸಿಂಹಾಸನ ಕೊಟ್ಟು ಕುಂಡಿಸ್ಬೇಕು ಅಂತೇನಿಲ್ಲ. ಯೇಸು ಕ್ರಿಸ್ತು ಕೂಡ ಅದು ಎದುರು ನೋಡಲಿಲ್ಲ ಅಲ್ವರ. ಎಲ್ಲರಿಗಿಂತ ಗ್ರ್ಯಾಂಡ್ ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಹೆಂಗಿದ್ರಂತೆ ಅದರ ಪಾಪಿಗಳ ಜೊತೆಗೆ ಇದ್ದಿ ಪಾಪಿಗಳ ನಡೆದೇನೆ ಓಡಾಡಿದ್ರು, ಅದರ ಪಾಪಿಗಳಾಗೆ ಇರಲಿಲ್ಲ. ಅವ್ರು ಯಾವುದೇ ರೀತಿ ಘನತೆ ಗೌರವ ಏನ್ ಮಾಡೋಕ್ಕಲ್ಲ ಎದುರು ನೋಡೋಕ್ಕೆ ಹೋಗಿಲ್ಲ. ಆದ್ರೆ ಜನಗಳು ಏನ್ ಮಾಡ್ದೆ ಅವ್ರಿಗೆ ಕೊಡ್ಬೇಕಂತ ಒಂದು ಗೌರವವನ್ನ ಅಂದ್ರೆ ಕೊಡೋರಾಗಿದ್ರು ಅಲ್ವರ. ಈ ರೀತಿ ಏನಾಗಿರ್ಬೇಕಂದ್ರೆ ಅವ್ರು ಇರ್ಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದಾನ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಸುಧಾಷ್ಟ ಓದ್ಬೋದಾ? ಹಾ ಬ್ರದರ್. ಡಿಕನ್ಗಳು, ಧರ್ಮಾಧಿಕಾರಿಗಳು, ಪ್ರವಾದಿಗಳು, ಸೇವಕರು, ಡಿಕನ್ಸ್ ಮಿನಿಸ್ಟರ್ಸ್ ಸರ್ವೆಂಟ್ಸ್. ಬಿಷಪ್ ಎಂಬ ಪದವು ಕೇವಲ ಮೇಲ್ವಿಚಾರಕ ಎಂಬುದನ್ನು ಸೂಚಿಸುವುದಾಗಿದ್ದು, ಇದು ಕ್ರಮೇಣವಾಗಿ ಜನರಿಂದ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಂತೆ ಯಾವುದೇ ಅರ್ಥದಲ್ಲಿ ಒಡೆಯ ಅಥವಾ ಮಾಲೀಕ ಎಂಬುದಾಗಿ ಸೂಚಿಸುವುದಿಲ್ಲ. ಅದರಂತೆ ಡಿಕನ್ ಎಂಬುದು ಸಹ ಇದು ಅಕ್ಷರಾಂಶ ಸೇವಕ ಎಂಬುದರನ್ನು ಸೂಚಿಸುತ್ತದೆ. ಅಪೋಸ್ತಲನು ತನ್ನನ್ನು ತಿಮೋತಿಯನ್ನು ದಾಸರೆಂದು ಕರೆದುಕೊಂಡಿದ್ದಾನೆ. 2 ಕೊರಿಂಥ 6:4 ನೋಡಿರಿ. ಇಲ್ಲಿ ಅನುವಾದ ಮಾಡುವ ಪದವು ಡಿಕೋನ್ಸ್ ಎಂಬ ಗ್ರೀಕ್ ಪದವಾಗಿದ್ದು ಅದು ದಾಸ ಅಥವಾ ಸೇವಕರನ್ನು ಸೂಚಿಸುತ್ತದೆ. ಅಪೋಸ್ತಲನು ಪುನಃ ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು. ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. 2 ಕೊರಿಂಥ 3:5-6 ಇಲ್ಲಿ ಸಹ ಈ ಗ್ರೀಕ್ ಪದವು ಸೇವಕ ಎಂಬುದನ್ನು ಸೂಚಿಸುತ್ತದೆ. ನಿಜವಾಗಿಯೂ ಅಪೋಸ್ತಲನು ತಾನು ಮತ್ತು ತಿಮೋತಿನಿಯನ್ನು ಹೊಸ ಒಡಂಬಡಿಕೆಯ ದಾಸರೆಂದು ಹೇಳಿಕೊಳ್ಳುತ್ತಾನೆ. ಇದರಂತೆ ನಾವು ಸಭೆಯ ಎಲ್ಲಾ ನಿಜವಾದ ಹಿರಿಯರು ದಾಸರಾಗಿದ್ದಾರೆ ಎಂದು ತಿಳಿಯಬಹುದು, ಯಾಕೆಂದರೆ ಅವರು ದೇವರ ಸತ್ಯದ ಹಾಗೂ ಸಭೆಯ ಸೇವಕರು. ಇಲ್ಲವಾದರಲ್ಲಿ ಅವರನ್ನು ಹಿರಿಯರೆಂದು ಮಾನ್ಯ ಮಾಡಲೇಬಾರದು.
ಥ್ಯಾಂಕ್ ಯು ನೋಡ್ಬೇಕಾದ್ರೆ ಇಲ್ಲಿ ಏನಂತಾರೆ ಡೀಕನ್ಸ್ ಮಿನಿಸ್ಟರ್ಸ್ ಮತ್ತೆ ಸರ್ವೆಂಟ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಇವ್ರು ಯಾರು? ಇವರು ಕೂಡ ಸಭೆಯಲ್ಲಿನ್ರಿ, ಒಂದು ಏನ್ರಿ ಒಂದು ಸೇವೆ ಮಾಡೋಂಥವ್ರು ಅಲ್ಲ. ಯಾವುದು ಇವಾಗ ಎಲ್ಡರ್ಸ್ಗಳು ಹೆಂಗಿದ್ದಾರೆ ಈ ತರ ನೆಕ್ಸ್ಟ್ ಇರೋದು ಏನಂದ್ರೆ ಸಭೆಗಳಲ್ಲಿ ಡೀಕನ್ಸ್ ಅಂತ ಹೇಳ್ತಾರೆ. ಡೀಕನ್ಸ್ ಅಂದ್ರೆ ಯಾರು? ಇವ್ರು ಎಲ್ಡರ್ಗೆ ಏನು ಈಕ್ವಲ್ ಅಲ್ಲ, ಆದ್ರೆ ಎಲ್ಡರ್ಗೆ ಕೆಳಗಡೆ ಇರೋರು. ಮತ್ತೆ ಇವ್ರು ಏನ್ ಅರ್ಥ ಈ ಪದದ ಅರ್ಥ ಅಂತ ನೋಡಿದ್ರೆ, ಈ ಪದದ ಅರ್ಥ ಏನಂದ್ರೆ ಮಿನಿಸ್ಟರ್ ಅಂತ. ಈ ಮಿನಿಸ್ಟರ್ ಅಂತ ವಾರ್ತೆ ಏನ್ ಬರ್ತಾರೋ ಬೈಬಲ್ನಲ್ಲಿ ಅಥವಾ ಜನರಲ್ ಲೋಕದಲ್ಲಿ ಏನ್ ಯೂಸ್ ಮಾಡ್ತಾರೋ ಇದೇ ವಾರ್ತೆಗೆ ಬೈಬಲ್ ಏನ್ ಮಾಡಿದ್ರು ಡೀಕನ್ ಅಂತ ಟ್ರಾನ್ಸ್ಲೇಷನ್ ಮಾಡಿರೋದು ಅಲ್ದರ. ಉದಾಹರಣೆಗೆ ನೋಡಿ, ಓದನ ಎರಡನೇ ಕುರಿತ 6:4 ರೀ. ಎರಡನೇ ಕುರಿತ 6:4 ನಿಂದೆಗೆ ಅವಕಾಶ ಕೊಡದೆ, ನಿಂದೆಗೆ ಆಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರು ನಮ್ಮ ಕರೆಕ್ಟ್ ಬ್ರದರ್ ಕರೆಕ್ಟ್ ಕರೆಕ್ಟ್ ಓಕೆ. ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ದೇವರ ಸೇವಕರು ಅಂತ ಹೇಳ್ತಾರೆ ಗೊತ್ತಾ, ಅದೇ ಮಿನಿಸ್ಟರ್ ಸೇವಕರು ಅಂತ ಬರೋದನ್ನೇ ಮಿನಿಸ್ಟರ್ ಅಂತ ಏನ್ರಿ ಒಂದು ವಾರ್ತೆ ಯೂಸ್ ಮಾಡೋದು ಅಲ್ಲರ. ಇವಾಗ ಸಾಮಾನ್ಯ ಮಿನಿಸ್ಟರ್ ಏನ್ ತಿಳ್ಕೊಂಡ್ಬಿಡ್ತಾರೆ, ಮಿನಿಸ್ಟರ್ ಬರ್ತವ್ರಪ್ಪ, ಅಯ್ಯೋ ತುಂಬಾ ಏನ್ರಿ ಒಂದು ರೆಸ್ಪೆಕ್ಟ್, ಅಯ್ಯೋ ತುಂಬಾ ಗೌರವ, ತುಂಬಾ ದೊಡ್ಡ ವ್ಯಕ್ತಿ ಅಂತ ಅನ್ಬಿಟ್ಟು ಅಲ್ಲರ. ಇವತ್ತು ಏನ್ರಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿದ್ರಿ, ಅವಾಗ ಹೇಳಲ್ಲ ಒಂದು ಎಕ್ಸಾಂಪಲ್. ಇವತ್ತು ನನಗೆ ಆಫೀಸಲ್ಲಿ ಒಬ್ಬರು ಮಿನಿಸ್ಟರ್ ಬಂದ್ಬಿಟ್ಟು ಅವಾಗ ಡ್ರಾಪ್ ಮಾಡ ಬಾ ಅಂತಂದ್ರಪ್ಪ, ಹೋದೆ ವಿಧಾನಸೌಧ ಹತ್ರ ಸಿಗ್ನಲ್ ಹತ್ರ ಮಿಸ್ಟೇಕ್ ಮಾಡ್ಬಿಟ್ರಿ, ಗಾಡಿ ರಿವರ್ಸ್ ತಗೊಂಡ್ರಿ, ಪೊಲೀಸ್ ಬಂದ್ಬಿಟ್ಟ. ಅವಮ್ಮನ್ ನೋಡಿದ ತಕ್ಷಣ ಟಕ್ಕಂತ ಪೊಲೀಸ್ ನನ್ನ ಹಿಂದಕ್ಕೆ ಹೋಗ್ಬಿಟ್ಟಪ್ಪ ಸರಿ ಅಂತ ನೋಡಿದ್ರೆ ವಿಧಾನಸೌಧ ಮೇಡಮ್ ಕರ್ಣಗುರು ನನ್ನ ವಿಧಾನಸೌಧ ಒಡೆ ಅಂತಂದ್ರು. ವಿಧಾನಸೌಧ ಒಡೆ ಹಂಗೆ ಯಾರನ್ನೂ ಬಿಡಲ್ಲ, ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಜೆರಾಕ್ಸ್ ಮಾಡಿ ಫುಲ್ ಸ್ಕ್ಯಾನ್ ಮಾಡಿ ಒಡೆ ಬಿಡೋದು ಏನಕ್ಕೆ ಅಂತೆಲ್ಲ ಲೆಟರ್ ಕೇಳಿ. ಇವ್ರು ನೋಡಿದ ತಕ್ಷಣ ನಮ್ಮ ಕಾರಲ್ಲಿ, ಓ ಬಿಡಿ ಬಿಡಿ, ಓ ಮೇಡಮ್ ನೀವು ನಾವು ಸಾರಿ ನೋಡಿಲ್ಲ, ಹೋಗಿ ಹೋಗಿ ಅಂತಂದ್ಬಿಟ್ರು. ನಾವಾಗ ಅರ್ಥ ಮಾಡ್ಕೊಂಡು ಏನಪ್ಪ ವಿಧಾನಸೌಧದಲ್ಲಿ ಇಂಥ ಒಂದು ರೆಸ್ಪೆಕ್ಟು ಅಂತ. ಏನಂದ್ರೆ ಅವ್ರು ಮಾಜಿ ಮಿನಿಸ್ಟರ್, ಯಾವ್ದೋ ಕಾಲದಲ್ಲಿ ಇದ್ದಾರೆ ಬಿಡ್ರಿ, ಒಂದು 10-15 ವರ್ಷ ಮುಂಚೆ ಇದ್ದವರು. ಆದ್ರೆ ಅವ್ರು ಬಂದಿದ ತಕ್ಷಣನೇ ಏನ್ರಿ ಗೇಟೆ ಓಪನ್ ಮಾಡ್ಬಿಡ್ತಾರೆ ವಿಧಾನಸೌಧದ, ಒಬ್ಬರಿ ಬರಿ 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 ಅಂತಂದ್ಬಿಟ್ಟಿದ್ರು. ಅಂದ್ರೆ ಇವಾಗ ಮಿನಿಸ್ಟರ್ ಅಂತಂದ್ರೆ ಅರ್ಥ ಏನಾಗ್ಬಿಟ್ಟಿದೆ, ಇದೇ ಬಂದ್ಬಿಟ್ಟಿದೆ ಅರ್ಥ ಅಲ್ಲರ. ಏನು ವಿಧಾನಸೌಧ ನೋಡ್ಬೇಕು, ಒಂದೊಂದು ರೋಡಲ್ಲಿ 10 ಜನ ಪೊಲೀಸರು ಏನ್ ಮಾಡೋ ನಿಂತವ್ರೆ, ಎಲ್ಲ ಗಾಡಿಗೇನ್ರಿ ಸ್ಕ್ರೂಟಿನೈಸ್ ಮಾಡಿ ಚೆಕ್ ಮಾಡಿ ಏನ್ರಿ ಸೊಲ್ಯೂಟ್ ಹೊಡಿಯೋದು. ಅದರ ನಾನು ನಿನ್ಸ್ಕೊಂಡೆ ಅಲ್ಲೆಲ್ಲ ಪರವಾಗಿಲ್ಲಲ್ಲಪ್ಪ, ಇಷ್ಟೊಂದೆಲ್ಲ ಮರ್ಯಾದೆ ಐತಲ್ಲ ವಿಧಾನಸೌಧದಲ್ಲಿ ಅಂತ. ಅದರ ಏನೋ ಅಲ್ಲಿರೋರೆಲ್ಲ ಮಿನಿಸ್ಟರ್ಸ್ ಅದರ. ಇದು ಜನರಲ್ ಆಗಿ ವರ್ಲ್ಡ್ ಅಲ್ಲಿ ಇರೋದು ಏನ್ರಿ ಲೋಕದಲ್ಲಿ ಇದೇ ಅಭಿಪ್ರಾಯ ಅಲ್ವರ. ಏನು ಮಿನಿಸ್ಟರ್ ಅಂದ್ರೆ ತುಂಬಾ ಗಣನೀಯ ಉಳ್ಳಂತ ವ್ಯಕ್ತಿ, ತುಂಬಾ ಗೌರವ ಕೊಡ್ಬೇಕು ಅಲ್ವರ. ಆದ್ರೆ ನಮ್ಮ ಸತ್ಯವೇದದಲ್ಲಿ ಆ ರೀತಿ ಹೇಳೋದಿಲ್ಲ. ಸತ್ಯವೇದರ ಪ್ರಕಾರ ಮಿನಿಸ್ಟರ್ ಅಂತ ಹೇಗೆ ಗೊತ್ತಾ, ಮೀನಿಂಗು ಸೇವೆ ಮಾಡಂತವ್ರು, ಸೇವೆ ಮಾಡಿಸ್ಕೊಳೋರು ಅಲ್ಲ, ಏನ್ರಿ ಸೇವೆ ಮಾಡಂತವ್ರು. ಅದಕ್ಕೆ ನಮ್ಗೆ ಕನ್ನಡದಲ್ಲಿ ಒಂದು ಮಾತಿದೆ, ಅದನ್ನ ಜನರಲ್ ಆಗಿ ಏನ್ ಮಾಡ್ತಾರೆ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ, ದೇರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್ ಅಂತ. ಕೇಳಿದಿರಾ ಪಬ್ಲಿಕ್ ಸರ್ವೆಂಟ್ಸ್ ಅಂದ್ರೆ ಏನೋ, ಜನಗಳಿಗೆ ಸೇವೆಗಾಗಿ ಗೌರ್ಮೆಂಟ್ ಏನ್ ಮಾಡಿರೋದು ಅದನ್ನೆಲ್ಲ ನೇಮಿಸಿರೋದೆ ಏನ್ರಿ ಅರ್ಥ ಅದರ. ಇವಾಗ ನಾವಂತ ಸರ್ವೆಂಟ್ ಅಂತ ನೀವು ತಕ್ಷಣ ಮಾಡ್ಬಿಡೋದು ಕೇವಲವಾಗಿ ಥಿಂಕ್ ಮಾಡ್ಬಿಡೋದು, ಕಸ ಹೊಡಿ ಇರ್ತಾರಲ್ಲ ಮನೆಗೆ ಬಂದು ಕಸ ಮಾಡ್ಕೊಂಡು ಇರ್ತಾರಲ್ಲ ಆ ಥರ ಅಲ್ಲ ಅದರ. ಆದ್ರೆ ಏನು ಅಂತಾರೆ, ನಮಗೆ ಒಂದು ಏನ್ರಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಸೇವೆ ಮಾಡಿ ನಮ್ಮನ್ನ ಸತ್ಯ ರೀತಿಯಲ್ಲಿ ಬೆಳೆಸೋರೆ ಏನ್ರಿ ಡೀಕನ್ಗಳು ಅಂತ. ಅದರ ಸೇವೆಗೆ ಏನ್ರಿ ಉಪಯೋಗ ಅಂತ ಆಗಂತವ್ರು ಅಂದ್ರೆ, ನಾವು ಸೇವೆ ಅಂದ ತಕ್ಷಣ ತಿಳ್ಕೊಂಬಿಡೋದು ಮನೆ ಮನೆಗೆ ಸುವಾರ್ತೆ ಸರ್ತಾರಲ್ಲ ಆ ಸೇವೆ ಅಂತಲ್ಲ ಅಲ್ಲರ. ಏನ್ರಿ ದೇವರ ಮಕ್ಳಗ ಏನ್ರಿ ಒಂದು ಪ್ರಯೋಜನಾರ್ಥಕವಾಗಿ ಮಾಡುವಂತ ಏನೇ ಕೆಲಸ ಇರ್ಬೋದು ಅದೇನಾಗಿದೆ ಅದು ಅದ್ ಸೇವೆಗೆ ಆ ಸೇವೆಗಳನ್ನ ಮಾಡೋವಂಥವ್ರೆ ಏನ್ರಿ ಡಿಕನ್ಸ್ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಹೋದನ, ಮತ್ತೆ ಇವ್ರು ಯಾರು ಡಿಕನ್ಸ್ಗಳು ಅಂತಂದ್ರೆ ಎಷ್ಟು ಜನ ಸಭೆಯಲ್ಲಿ ಯಾರು ಪರ್ಟಿಕ್ಯುಲರ್ ಏನೋ ಇದೆಯಾ ಅಂತಂದ್ರೆ, ಈ ವಚನ ಹೋದನ್ ತುಂಬಾ ಚೆನ್ನಾಗಿ ನೋಡಿ, 2 Corinthians 3:5-6 ಸರಿ, 2 Corinthians 3:5-6 ನಮ್ಮಿಂದಲೇ ಏನಾದ್ರೂ ಬ್ರದರ್ ನಮ್ಮಿಂದಲೇ ಏನಾದರೂ ಉಂಟಾಯಿತೆಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನಮ್ಮಷ್ಟಕ್ಕೆ ನಾವೇ ಸಮರ್ಥರಲ್ಲ ಅಂತಾರೆ. ನಮಗಿರುವ ಸಾಮರ್ಥ್ಯವು ದೇವರಿಂದಲೇ ಬಂದದ್ದು, ಆತನು ಹೊಸ ಒಡಂಬಡಿಕೆಗೆ ಸೇವಕರಾಗಿರುವ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಈ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಏನಾಗಿದೆ ರೀ
ಸೇವಕರು ಅಂತ ಹೇಳ್ತಾರೆ. ಏನಿದೆ ಹೊಸ ಒಳಂಬಿಕೆ ಸೇವಕರಿಗೆ ಸೇವಕರು ಹೊಸ ಒಳಂಬಿಕೆ ಯಾವುದು ಹೊಸ ಒಳಂಬಿಕೆ ಇದು ಸುವಾರ್ತೆ ಯೇಸು ಕ್ರಿಸ್ತರ ಸುವಾರ್ತೆ ಇದು. ಗುಡ್ ವೆರಿ ಗುಡ್ ವೆರಿ ಗುಡ್ ಅಂದ್ರ ನೋಡಿ ಎಷ್ಟು ಜನ ಪಾಠ ಕಲ್ತಿದ್ದೀರಾ ಅಂದ್ರ ಹೊಸ ಒಳಂಬಿಕೆ ಯಾವ್ದು ಹೌದ್ರಿ ಬ್ರದರ್ ಕ್ರಿಸ್ತನ್ ಒಡಂಬಡಿಕೆ ಮಾಡ್ಕೊಂಡಿದ್ಯಲ್ಲ. ಗುಡ್ ಮೂರು ಒಡಂಬಡಿಕೆ ಪಾಠ ಕೇಳಿದ್ದೀರಾ? ಮೂರು ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಅಂದ್ರೆ ನ್ಯೂ ಟೆಸ್ಟಿಮೆಂಟ್ ಅಲ್ಲ ಬ್ರದರ್. ಒಡಂಬಡಿಕೆ ಅಂದ್ರೆ ದೇವ್ರ ಹತ್ರ ನಾವು ಮಾಡ್ಕೊಂಡಿರೋ ಅಗ್ರಿಮೆಂಟ್. ಸಾರಿ ಸಾರಿ ಇಲ್ಲಿ ಹೇಳೋದು ಆ ಅಗ್ರಿಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ಇಲ್ಲಿ ಹೇಳೋದು ಯಾವ್ದು ಅಂತಂದ್ರೆ ದೇವ್ರು ಇಡೀ ಲೋಕದ ಜನಗಳ ಜೊತೆಗೆ ಅವ್ರ ಎರಡನೇ ಬರೋಕೆಲಿ ಬಂದು ಮಾಡ್ಕೊಂಡಂತ ಹೊಸ ಒಡಂಬಡಿಕೆ. ಅದು ಬೈಬಲ್ ಅಲ್ಲ, ಅಥವಾ ನಾವು ದೀಕ್ಷಾಸ್ನಾನ ಮುಖಾಂತರ ಮಾಡ್ಕೊಂಡ ಒಡಂಬಡಿಕೆ ಅದಲ್ಲ ಅದು. ಅದರ ಇದು ಇಡೀ ಲೋಕದ ಜನಗಳ ಜೊತೆ ದೇವ್ರು ಮಾಡ್ಕೊಂಡಂತ ಒಡಂಬಡಿಕೆ. ಅದಕ್ಕೆ ಎರೆ ಮೇಲೆ ಹೇಳ್ತಾರಲ್ಲ ನಾನು ಇನ್ನ ಜನಗಳ ಹತ್ರ ಮಾಡ್ಕೊಂತ ಒಡಂಬಡಿಕೆ ಹೆಂಗಿರ್ತಾರೆ ಅಂತಂದ್ರೆ ಆ ಧರ್ಮಶಾಸ್ತ್ರವನ್ನು ಅದು ಏನ್ ಮಾಡ್ತೀನಿ ಕಲ್ ಮೇಲೆ ಬರೆಯೋದಿಲ್ಲ, ಹೃದಯದ ಮೇಲೆ ಬರೀತೀನಿ. ನೆರೆಯವರೆಯವರು ಏನ್ರಿ ಆ ಅಕ್ಕಪಕ್ಕದವ್ರು ಹೋಗ್ಬಿಟ್ಟು ನೀವು ದೇವ್ರನ್ನ ತಿಳ್ಕೊಳ್ಳಿ ಅಂತ ಯಾರು ಹಿಂದಿಗೂ ಯಾರಿಗೂ ಹೇಳೋದಿಲ್ಲ. ಎಲ್ಲರೂ ಏನ್ ಮಾಡ್ತಾರೆ ದೇವ್ರನ್ನ ತಿಳ್ಕೊಂಡಿರ್ತಾರೆ, ಚಿಕ್ಕವರಿಂದ ಹಿಡಿದು ಮೊದ್ಲುಗೊಂಡು ದೊಡ್ಡವರೆಗೂ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಅದು ಹೊಸ ಒಡಂಬಡಿಕೆ. ಕ್ರಿಸ್ತನ್ ರಾಜ್ಯದಲ್ಲಿ ದೇವ್ರ ಸ್ಥಾಪನೆ ಮಾಡಂತ ಹೊಸ ಒಡಂಬಡಿಕೆ. ಆ ಹೊಸ ಒಡಂಬಡಿಕೆಗೆ ನಾವೇನಾಗಿದ್ದೀರಿ ಅಂತೆ ಸೇವಕರು. ಕಾರಣ ಏನೋ ಸೇವಕರು ಅಂತಂದ್ರೆ ನಮ್ಮ ಒಂದು ಏನ್ರಿ ಸ್ಯಾಕ್ರಿಫೈಸ್ ದೇವ್ರ ಚಿತ್ತಕ್ಕೆ ಅನುಗುಣವಾಗಿದ್ರೆ, ನಾವು ನಂಬಿಕಸ್ಥರಾಗಿದ್ರೆ, ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ದೇವ್ರ ಏನ್ ಮಾಡ್ತಾರೆ ಈ ಹೊಸ ಒಡಂಬಡಿಕೆ ಮುಖಾಂತರ ಎಲ್ಲರಿಗೂ ಏನ್ ಮಾಡ್ತಾರೆ ಆಶೀರ್ವಾದ ಕೊಡ್ತಾರೆ. ಆ ಹೊಸ ಒಡಂಬಡಿಕೆ ನಾವೇನಂತೆ ಸೇವಕರು ಅಂದ್ರೆ ಯಾರಿದು ಯಾರೋ ಬಡ್ಡಿ ಪರ್ಟಿಕ್ಯುಲರ್ ಗೆ ಒಂದು ಸ್ವಲ್ಪ ಜನ ಆದ್ರೆ ಇಲ್ಲ, ಎಂಟೈರ್ ಚರ್ಚ್ ಇಡೀ ಸಭೆ ಮಕ್ಕಳು ಪ್ರತಿಯೊಬ್ಬರು ಏನಾಗಿದ್ರಂತೆ ಈ ಒಂದು ಹೊಸ ಒಡಂಬಡಿಕೆಗೆ ಸೇವಕರು. ಅಂದ್ರೆ ಒಂದ್ ದೊಡ್ಡ ವಿಚಾರದಲ್ಲಿ ನೋಡಿದ್ರೆ ಎಲ್ಲಾರು ದೇವ್ರ ಮಕ್ಳು ಏನ್ರಿ ದೇವ್ರಿಗೆ ಸೇವಕರು. ಅಂದ್ರೆ ನಮ್ಗೆನೆಲ್ಲ ಟ್ಯಾಲೆಂಟ್ ಇದೆಯೋ ಇದನ್ನೆಲ್ಲ ಏನ್ ಮಾಡಬೇಕು ದೇವ್ರ ಒಂದ್ ಸೇವೆಯಲ್ಲಿ ಯುಪಿಎಕ್ಸರ್ ಆಗಿರ್ಬೇಕು. ಅದು ಯಾವ್ದೇ ರೀತಿಲಿ ಇರ್ಬೋದು. ಇವಾಗ ಅದನ್ನ ಹೆಂಗ್ ಚೆಕ್ ಮಾಡ್ಬೇಕು ಇದಕ್ಕೆ ಇದಕ್ಕೆ ಮುಂಚೆ ಓದಿದ ಪ್ಯಾರಾಫಲ್ ಏನ್ ನೋಡಿದ್ರೆ ನಮಗ್ ನ್ಯಾಚುರಲ್ ಆಗಿ ಏನಿದೆ ಟ್ಯಾಲೆಂಟು ಅದನ್ನ ನೋಡಿ ಅದನ್ನ ಏನ್ ಮಾಡ್ಬೇಕು ಉಪಯೋಗಿಸರಾಗಿರ್ಬೇಕು ಅಂತ. ಅಂದ್ರೆ ಅದು ಏನ್ರಿ ಒಂದು ಡಿಕನ್ ಅಂತ ವಾರ್ತೆಗೆ ಅರ್ಥ. ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದನ ರಾಧಿಕಾಷ್ಟ ಓದ್ಬೋದಾ? ಆದಿ ಸಭೆಯಲ್ಲಿ ಸೇವೆಯ ಬಗ್ಗೆ ಯಾವ ವಿಶೇಷ ಲಕ್ಷಣಗಳು ಪ್ರಚಲಿತವಿದ್ದಿರಲಿಲ್ಲವೆಂಬ ಕಲ್ಪನೆಯನ್ನು ನಾವು ನೀಡ ಬಯಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಹೇಳುವ ಅಂಶವೇನೆಂದರೆ ಸಭೆಯ ಹಿರಿಯರುಗಳಾಗಿದ್ದ ಅಪೋಸ್ತಲರುಗಳು ಮತ್ತು ಪ್ರವಾದಿಗಳು ಸಹ ದೇವರ ಸೇವಕರುಗಳು ಅಥವಾ ದಾಸರು. ನಮ್ಮ ಕರ್ತನು ಸಹ ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಬೇಕು ಮತ್ತಾಯಿ 23:11 ವಚನ ಎಂದು ಹೇಳಿದ್ದಾನೆ. ಸೇವಕನ ಗುಣನಡತೆ ಮತ್ತು ಪ್ರಾಮಾಣಿಕತೆಗಳು ಗೌರವ ಮತ್ತು ಘನತೆಯ ಮಟ್ಟವನ್ನು ತಲುಪಬೇಕು ಮತ್ತು ಇದು ನೂತನ ಸೃಷ್ಟಿಯ ಯಾವುದಾದರೂ ಒಂದು ದೈವ ಸಭೆಗೆ ಸಮರ್ಪಿತವಾಗಬೇಕು. ಹೆಚ್ಚು ಕಲಿಸಲು ಬಾರದೆ ಅಥವಾ ಅನುಭವವಿಲ್ಲದೆ ಹಿರಿಯರೆಂದು ಮಾನ್ಯತೆ ಮಾಡಲು ಮೆಧಾಶಕ್ತಿ ಇಲ್ಲದ ಸೇವಕರುಗಳು ಸಭೆಯಲ್ಲಿ ಇರಬಹುದಾಗಿರುವುದರಿಂದ ಸಭೆಯು ಅಂತಹವರನ್ನು ಯಾವುದಾದರೂ ಒಂದು ಕೆಲಸಕ್ಕೆ ನೇಮಿಸುವ ಮುನ್ನ ಅಪೋಸ್ತಲರುಗಳು ಅಥವಾ ಪ್ರವಾದಿಗಳು ಅವರನ್ನು ತಮ್ಮ ಸಹಾಯಕ್ಕಾಗಿ ಕೆಲವರನ್ನು ಸೇವಕರನ್ನಾಗಿಯೂ ಆರಿಸಿಕೊಳ್ಳುತ್ತಿದ್ದರು. ಉದಾಹರಣೆಗಾಗಿ ಪೌಲ ಮತ್ತು ಬರ್ನಬರು ಜೊತೆಯಾಗಿದ್ದಾಗ ಅವರು ಜಾನ್ ಮಾರ್ಕ್ ಮಾರ್ಕನೆನಿಸಿಕೊಳ್ಳುವ ಯೋಹಾನ ಎಂಬುವವನನ್ನು ಕೆಲವು ಸಮಯ ತಮ್ಮ ಸೇವಕ ಅಥವಾ ಸಹಾಯಕನನ್ನಾಗಿ ನೇಮಿಸಿಕೊಂಡಿದ್ದರು. ನಂತರದಲ್ಲಿ ಪೌಲ ಮತ್ತು ಬರ್ನಬರು ಬೇರ್ಪಟ್ಟಾಗ ಬರ್ನಬನು ಯೋಹಾನನನ್ನು ಆತನೊಡನೆ ಕರಕೊಂಡು ಹೋದನು. ಪೌಲ ಸೀಲರು ತಮ್ಮೊಡನೆ ಲೂಕನನ್ನು ಸೇವಕನನ್ನಾಗಿ ಸಹಾಯಕನನ್ನಾಗಿ ಕೊಂಡೊಯ್ದರು. ಈ ಸೇವಕರುಗಳು ತಮ್ಮನ್ನು ಅಪೋಸ್ತಲರಿಗೆ ಅಂತಹ ಇತರ ಹೆಚ್ಚು ಮೇಧಾವಿ ಮತ್ತು ಅನುಭವಿಗಳೊಂದಿಗೆ ಸಮಾನರೆಂದು ಪರಿಗಣಿಸಿಕೊಳ್ಳುತ್ತಿರಲಿಲ್ಲ. ಆದರೆ ತಾವು ದೇವರ ಮತ್ತು ಸತ್ಯದ ಸೇವಕರೆಂದು ಯಾರನ್ನು ಭಾವಿಸಿದ್ದಾರೋ ಅವರ ನೇತೃತ್ವದಲ್ಲಿ ಸೇವೆ ಮಾಡುವ ಹಾಗೂ ಸಹಾಯಕರಾಗುವ ಸೌಭಾಗ್ಯಕ್ಕಾಗಿ ಸಂತೋಷಿಸುತ್ತಿದ್ದರು. ಅಪೋಸ್ತಲರ ಸೇವೆ ಮಾಡುವುದಕ್ಕೋಸ್ಕರ ಯಾವ ಸಭೆಯೂ ತಮ್ಮನ್ನು ಆರಿಸುವ ಅಗತ್ಯತೆ ಅವರಿಗೆ ಕಂಡು ಬರಲಿಲ್ಲ. ಸಭೆಯು ತನ್ನ ಸೇವಕರನ್ನು ಅಥವಾ ಸಹಾಯಕರನ್ನು ಆರಿಸಿಕೊಳ್ಳುವಂತೆ ಅಪೋಸ್ತಲರನ್ನು ತಮ್ಮಷ್ಟಕ್ಕೆ ತಾವೇ ಅವರನ್ನು ಆರಿಸಿಕೊಂಡರು. ಇದು ಬಲತ್ಕಾರದ ವಿಷಯವಾಗಿರಲಿಲ್ಲ, ಆದರೆ ಒಂದು ಐಚ್ಛಿಕ ವಿಷಯವಾಗಿತ್ತು. ಲೂಕ ಮತ್ತು ಯೋಹಾನರು ಬಹುಶಃ ತಾವು ಈ ರೀತಿಯಲ್ಲಿ
ತಮ್ಮ ಕರ್ತನಿಗೆ ಇನ್ನಿತರ ಎಲ್ಲಾ ರೀತಿಯಿಂದಲೂ ಉತ್ತಮವಾದ ಸೇವೆ ಮಾಡಬಹುದೆಂದು ಭಾವಿಸಿದ್ದಿರಬಹುದು. ಆದುದರಿಂದ ಅವರು ಸ್ವಲ್ಪವೂ ಬಲತ್ಕಾರವಿಲ್ಲದ ಸ್ವ ಇಚ್ಛೆಯಿಂದಲೇ ತಮ್ಮನ್ನು ಈ ಸೇವೆಯಲ್ಲಿ ತೊಡಗಿಸಿಕೊಂಡರು. ತಾವು ತಮ್ಮ ತಲಾಂತುಗಳನ್ನು ಬೇರೆ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಇನ್ನೂ ಉತ್ತಮವಾಗಿ ಬಳಸಿಕೊಳ್ಳಬಹುದು ಎಂದು ಅವರು ಭಾವಿಸಿದ್ದರೆ ಬಹುಶಃ ಅವರು ಸಮಾನವಾದ ಯೋಗ್ಯತೆಯ ಕಾರಣ ಇದನ್ನು ತಿರಸ್ಕರಿಸಬಹುದಿತ್ತು. ಥ್ಯಾಂಕ್ ಯು ಸರ್. ಸದ್ಯ ನೋಡ್ಬೇಕಾದ್ರೆ ಏನಪ್ಪ ನೋಡ್ತಿದ್ರೆ ಇವಾಗ ಈ ಒಂದು ಬ್ರಾಡ್ ಆಂಗಲ್ ಅಲ್ಲಿ ನೋಡಿದ್ರೆ ಸಭೆಯಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗಳು ಏನಾಗಿದ್ದಾರೆ ಇವಾಗ ಸೇವಕರೇ ಅಲ್ವರ. ಸೊ ಇನ್ನೊಂದು ಆಂಗಲ್ ಅಲ್ಲಿ ನೋಡಿದ ಅಂತಂದ್ರೆ ಅಪೋಸ್ತಲ್ಸ್ ಏನಾಗಿದ್ರು ಅಂದ್ರೆ ಅವರು ಕೂಡ ಏನಾಗಿದ್ರು ದೇವರಿಗೆ ಮುಖ್ಯವಾಗಿ ಸೇವಕರುಗಳಾಗಿದ್ರು ಅದರ ಓದ ನೋಡಿ ಮ್ಯಾಥ್ಯೂ 23:11. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಹೆಚ್ಚಿನವನು ಏನಾಗಿರ್ಬೇಕು, ನಿಮ್ಮಲ್ಲಿ ಸೇವಕನಾಗಿರಬೇಕು ಅಂತ ಹೇಳ್ತಾರೆ. ಹಂಗಾದ್ರೆ ಅಪೋಸ್ತಲ್ಸ್ ಎಲ್ಲ ಏನಾಗಿದ್ರು, ಅವರು ತುಂಬಾ ಹೆಚ್ಚಾಗಿದ್ರು. ಹೆಚ್ಚು ಅಂತಂದ್ರೆ ಏನ್ರಿ, ಕ್ರಿಸ್ತನ ಮುಖಾಂತರ ಡೈರೆಕ್ಟ್ ಆಗಿ ಸತ್ಯ ಕಲ್ತ್ಕೊಂಡು ಕ್ರಿಸ್ತನ ಮುಖಾಂತರ ಏನಾಗಿದ್ರು ಅವರು ನಿಂತರೆ ಆಯಲ್ಪಟ್ಟವರಾಗಿದ್ರು ಬರ ಕ್ರಿಸ್ತನ್ ಮುಖಾಂತರನೇ ಪ್ರತ್ಯೇಕವಾಗಿ ಅಪೋಸ್ತಲ್ಸ್ ಅಂತ ಏನ್ರಿ ಬಿರುದನ್ನ ಪಡೆದಿದ್ದು. ಹಂಗಂತಂದ್ಬಿಟ್ಟು ಅವ್ರು ಏನಾಗಿದ್ರು ಎಲ್ಲ ಕಡೆ ಗ್ರೇಟ್ ಆಗಿದ್ರ ಅಂತಂದ್ರೆ ಕ್ರೈಸ್ಟಿನ ಹೇಳ್ತಾರೆ ನೋಡಪ್ಪ ನಿಮ್ಮಲ್ಲಿ ಯಾರು ಹಿರಿಯನಾಗ್ಬೇಕು ಅಂತಿದ್ದಾನೋ, ಇನ್ನ ಹೆಚ್ಚಿನವನಾಗಿ ಇರ್ಬೇಕು ಅಂತ ಯಾರಿದ್ದಾರೋ ಫಸ್ಟ್ ಏನಾಗಿರ್ಬೇಕು ಸೇವಕರಾಗಿರ್ಬೇಕು ಅಂತಂದ್ರೆ ಈ ಕ್ಯಾರೆಕ್ಟರ್ ಈ ಫೇತ್ಫುಲ್ನೆಸ್ ಅದರ ದೇವ್ರ ಕೊಟ್ಟಂತ ಒಂದು ಕೆಲ್ಸದಲ್ಲಿ ಅವ್ರಿಗೇನಾಗಿರ್ಬೇಕು ಅವ್ರಿಗೆ ಇರ್ಬೇಕು ಅಂತ ಹೇಳ್ತಾರೆ. ಇದು ಈ ಈ ನಂಬಿಕಸ್ರಿಗೆ ಯಾವ ವಿಚಾರದಲ್ಲಿ ಇರ್ಬೇಕಂದ್ರೆ ಸಭೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಏನಾಗಿರ್ಬೇಕು ಅವರು ನಂಬಿಕಸ್ರಾಗಿರ್ಬೇಕು ಅಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾದ್ರೆ ಅವರು ಈ ಒಂದು ಬ್ರಾಡ್ ಆಂಗಲ್ ನೋಡಿದ್ರೆ ಅವ್ರು ಏನು ಸಭೆಗೆ ಉಪದೇಶ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಅದರ ಇದು ಒಂದ್ ರೀತಿ ನೋಡ್ಬೇಕಂದ್ರೆ ಏನ್ರಿ ಡೀಕನ್ ಅಥವಾ ಮಿನಿಸ್ಟರ್ ಅಂತ ಅರ್ಥ ಬರ್ತಾರೆ. ಇನ್ನೊಂಥರ ಮಿನಿಸ್ಟರ್ ಅಂತ ಅರ್ಥ ಬರ್ತಾರೆ. ಇನ್ನೊಂಥರ ಮಿನಿಸ್ಟರ್ ಯಾವ ತರ ಪಡ್ತಾ ಅಂದ್ರೆ ಇದು ಸಭೆ ಮುಖಾಂತರ ಆಯಲ್ಪಟ್ಟಂತ ನಾವು ಏನ್ರಿ ಡೀಕನ್ ಅಂತ ನೋಡಿರೋದು. ಅದರ ಇನ್ನ ಸೆಲೆಕ್ಟ್ ಮಾಡಿದ ಯಾರು ಸಭೆ ಮೆಂಬರ್ಸ್, ಸಭೆ ಮೆಂಬರ್ಸ್ ಆಯ್ಕೆ ಮಾಡಿದಂತ ಒಂದು ರೀತಿಯಲ್ಲಿ ಕೂಡ ಏನಾಗಿತ್ತು ಸೇವಕರು ಅಂತಿದ್ರು. ಇದು ಯಾರಪ್ಪ ಅಂದ್ರೆ ಪ್ರತ್ಯೇಕವಾಗಿ ಏನ್ರಿ ಅಲ್ಲಿ ಇಂಡಿವಿಜುವಲ್ ವ್ಯಕ್ತಿಗಳಿಗೆ ಏನ್ರಿ ವಾಲಂಟಿಯರ್ಗೆ ಸೇವೆ ಮಾಡಕ್ಕೆ ಬರೋಂತ ಒಂದು ಕ್ಯಾಟಗರಿ ಅಲ್ವರ. ಎಕ್ಸಾಂಪಲ್ ನೋಡ್ಬೇಕ್ರೆ ನೋಡಿ ಅಪೋಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ಬೋದು ಎಲ್ಲಿ ಅಂತಂದ್ರೆ ಫಿಫ್ಟೀನ್ ಚಾಪ್ಟರ್ 35 ಇಂದ ಓದಿ ಅಂತೀರಿ ರೇಷ್ಮಾ ಅಷ್ಟರ್ ಅಥವಾ ರವಿ ಬದರ್ ಓದ್ತೀರಾ? ಹಾ ರೇಷ್ಮಾ ಅಷ್ಟರ್ ಓದಿ. ಆದರೆ ಪೌಲನು ಬಾರ್ನಬನು ಅಂತಿಯೋಕ್ಯದಲ್ಲಿಯೇ ನಿಂತು ಬೇರೆ ಅನೇಕರೊಂದಿಗೆ ಉಪದೇಶ ಮಾಡುತ್ತಾ ಕರ್ತನ ವಾಕ್ಯವೆಂಬ ಸುವಾರ್ತೆಯನ್ನು ಸಾರುತ್ತಾ ಇದ್ದರು. ಕೆಲವು 20 ಕೆಲವು ದಿವಸಗಳಾದ ಮೇಲೆ ಪೌಲನು ಬಾರ್ನಬನಿಗೆ ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು. ಬಾರ್ನಬನು ಮಾರ್ಕ ನೆನೆಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರ್ಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪೊಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರಕೊಂಡು ಹೋಗುವುದು ತಕ್ಕದ್ದಲ್ಲವೆಂದು ನೆನೆಸಿದನು. ನೋಡ್ರ ಇಲ್ಲಿ ನೋಡ್ಬೇಕಾದ್ರೆ ಪೌಲು ಮತ್ತೆ ಬರ್ನಬ ಏನ್ ಮಾಡ್ತಾರೆ, ಇಬ್ರು ದೇವರ ಸೇವೆಯನ್ನ ಮಾಡ್ತಾರೆ ಅಲ್ದರ. ಸೊ ಇವಾಗ ಇಬ್ರು ಒಟ್ಟಿಗೆ ಏನ್ ಮಾಡಿದ್ರು ಕೆಲಸ ಮಾಡಿದ್ರು. ಅದರ ಇಲ್ಲಿ ಅಪೋಸ್ತಲ್ಸ್ ಯಾರ ನೋಡ್ಬೇಕಂದ್ರೆ ಅಪೋಸ್ತಲ್ ಪೌಲು ಅಪೋಸ್ತಲ್ ಅದ್ರ ಬರ್ನಬಾಸ್ ಅಪೋಸ್ತಲ್ ಅಲ್ಲ. ಅವರು ಏನ್ ಮಾಡ್ತಾರೆ ಅಂದ್ರೆ ಅಪೋಸ್ತಲ್ ಪೌಲ್ಗೆ ಒಂದು ಏನ್ರಿ ಸಹಾಯಕಂತರ ಇರ್ತಾರೆ, ಹೆಲ್ಪ್ ಆಗಿ ಏನಾಗಿರ್ತಿರ್ತಾರೆ. ಈ ವಾಸ್ ಸರ್ವೆಂಟ್ ಅದರ ಮಿನಿಸ್ಟರ್ ಆಗಿದ್ರು ಅವರು ಅದರ ಡೀಕಂತರ ಏನಾಗಿದ್ರು ಇದ್ರು. ಇದು ಇವಾಗ ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದು, ಸಭೆ ಸೆಲೆಕ್ಟ್ ಮಾಡ್ತಾ ಅಂತಂದ್ರೆ ದೇವ್ರು ಏನ್ ಮಾಡಿದ್ರೆ ಇವ್ರನ್ನ ಆ ಒಂದು ಕೆಲಸಕ್ಕೆ ಮಾಡೋದು ನೇಮಿಸಿದ್ದಾರೆ. ಅಂದ್ರೆ ಈ ಕೆಲಸಕ್ಕೆ ವಾಲಂಟಿಯರ್ ಆಗಿ ಏನ್ ಮಾಡೋದು ಇವಾಗ ಬರ್ನಬಾಸ್ ಏನ್ ಮಾಡಿದಾರೆ ಇವಾಗ ಬಂದಿದ್ದಾರೆ ನೋಡಿ. ಅನೇಕ ಜನ ಏನ್ ಮಾಡಿದ್ರು ಸಭೆನ ಸ್ಥಾಪನೆ ಮಾಡಿದ್ರು. ಅದಕ್ಕೆ ಹೇಳ್ತಾರೆ ಸ್ವಲ್ಪ ದಿನ ಆಗಿದ್ಮೇಲೆ ಸರಿ ಒಂದು ನೋಡ್ಕೊಂಡ್ ಬರೋಣ, ಒಂದು ಟ್ರಿಪ್ ಆಗಿ ಬರೋಣ ನಡೀರಿ, ಎಲ್ಲಾ ಸಭೆಯಲ್ಲಿ ಹೆಂಗೆ ಹೆಂಗೆ ಬೆಳೆದಿರಿ, ಮಕ್ಕಳುಗಳು ಹೇಗೆಗಿದ್ದಾರೆ, ಎಲ್ಲರೂ ಭೇಟಿ ಮಾಡ್ಕೊಂಡ್ ಬರೋಣ, ಎಂಕರೇಜ್ ಮಾಡ್ಕೊಂಡ್ ಬರೋಣ ನಡೀರಿ ಅಂತ ಏನ್ ಮಾಡ್ತಾರಲ್ಲ ಎಲ್ಲ ಕಡೆ ಒಂದು ರೌಂಡ್ ನೋಡ್ಕೊಂಡ್ ಬರಕ್ ಹೋಗ್ತಾರೆ. ಅವಾಗ ಏನ್ ಹೇಳ್ತಾರೆ ಸರಿಪ್ಪ ನಾವೇನ್ ಮಾಡೋಣ ಜಾನ್ ಮಾರ್ಕ್ ಅಂತ ಏನ್ ಮಾಡೋಣ ಕರ್ಕೊಳೋಣ ಅಂತ ಏನ್ ಮಾಡ್ತಾರೆ ಬರ್ನಬಾಸ್ ಹೇಳ್ತಾರೆ. ಅವಾಗ ಹೇಳ್ತಾರೆ ಅಪೋಸ್ತಲ್ ಪೌಲ್ ಬೇಡ ಬೇಡ, ಲಾಸ್ಟ್ ಟೈಮ್ ನಮ್ ಜೊತೆಗೆ ಬಂದ್ರು
ಸೆಂಟ್ರಲ್ ಏನ್ ಮಾಡ್ಬಿಟ್ರು ಕೈ ಕೊಟ್ಬಿಟ್ಟ ಹೊಟ್ಟೋಗ್ಬಿಟ್ರು ಬೇಡ ಅಂತ ಏನ್ ಮಾಡಿದ್ರೆ ಅಂದ್ರೆ ಏನು ಇವಾಗ ಮಾರ್ಕ್ ಇವ್ ಜೊತೆಗೆ ಬಂದಿರೋದು ಒತ್ತಾಯದ ಮೇಲೆ ಬಂದವರ ಇಲ್ಲ ಬಲವಂತವಾಗಿ ಬಂದವರ ವಾಲಂಟಿಯರ್ ಬಂದವ್ರ ಅಂದ್ರೆ ವಾಲಂಟಿಯರ್ ಬಂದವ್ರೆ ಇವ್ರು ಸಭೆ ನೇಮ್ ಮಾಡಕ್ ಹೋಗಿಲ್ಲ ನೇಮ್ಸಕ್ ಹೋಗಿಲ್ಲ ಇವ್ರ ಜೊತೆಗೆ ಹೋಗೋದಿಕ್ಕೆ ಸಭೆ ಏನು ಇವ್ರಿಗೆ ಅಧಿಕಾರ ಏನು ಕೊಡಕ್ ಹೋಗಿಲ್ಲ ಇವರು ಚಿತ್ತಾನುಸಾರವಾಗಿ ಇವರೇ ಮನಸ್ಪೂರ್ವಕವಾಗಿ ಮಾಡ್ರಿ ಈ ಕೆಲ್ಸಕ್ಕೆ ಇವಾಗ ಇವಾಗ ಬಂದ್ರೆ ಇದು ಒಂದ್ ರೀತಿಯಲ್ಲಿ ಡಿಕೆನಂದೆ ಕೂಡ ಅರ್ಥ ಬರ್ತದೆ ಅರ್ಥ ಅಂದ್ರೆ ಡಿಕೆನ ಏನು ಅಂದ್ರೆ ಸಭೆಯೇ ನೇಮಿಸ್ಬೇಕು ಅಂತೇನಿಲ್ಲ ಇಲ್ಲ ಸುಚಿತವಾಗಿ ನಮಗೆ ಆ ಕೆಲಸ ಮಾಡ್ಬೇಕು ಅಂತ ಆಸಕ್ತಿ ಬಂತವಾಗ ಕೆಲಸ ಮಾಡ್ತಿರೋ ಸಹೋದರ ಜೊತೆಗೆ ಐಕ್ಯವಾಗಿದ್ದವಾಗ ಏನಾಗ್ತಾರೆ ನಾವು ಕೂಡ ಏನಾಗ್ತೀರಿ ಒಂದ್ ರೀತಿಲಿ ಡಿಕೆನ್ಗಳೇನಾಗ್ತೀರಿ ಆಗ್ತೀರಿ ಅಂತ ಹೇಳ್ತಾರೆ ಅದಕ್ಕೆ ನೋಡಿ ಇವಾಗ ಏನಾಗ್ಬಿಡ್ತಾರೆ ನೆಕ್ಸ್ಟ್ ನೋಡಿ ಇಬ್ರಿಗೆ ಜಗಳ ಶುರು ಹಚ್ಕೊಂಡ್ಬಿಡ್ತಾರೆ 39 ಮತ್ತೆ 40 ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು ನೋಡ್ರ ಎಷ್ಟು ವಾಗ್ವಾದ ಉಂಟಾಗ್ಬಿಡ್ತು ಅಂದ್ರೆ ಒಬ್ರಿಗೊಬ್ರಿಗೆ ಏನಾಗ್ಬಿಟ್ರಂತೆ ಸಪ್ರೇಟ್ ಆಗ್ಬಿಟ್ರು ನಾವೇನ್ ತಿಳ್ಕ ಮಾಡ್ತೀರಿ ಓ ಬ್ರಹಸ್ಪತಿ ಏನಿರ್ಬೇಕು ಫ್ರಿಕ್ಷನ್ ಇರ್ಬಾರ್ದು ಅಂತ ಫ್ರಿಕ್ಷನ್ಸ್ ಇರ್ತದೆ ಅದರ ಆ ಫ್ರಿಕ್ಷನ್ ನಲ್ಲಿ ನಾವೇನ್ ಮಾಡಬೇಕು ನಮ್ಮ ಪ್ರೀತಿ ಅನ್ಯತೆ ಏನಾಗಿರ್ಬೇಕು ನೋಡ್ಸೋರಾಗಿರ್ಬೇಕು ಇಬ್ರಿಗೆ ನೋಡ್ರಿ ಇಬ್ರಿಗೂ ವಾಗ್ವಾದ ಆಗ್ಬಿಟ್ಟಾಗ್ಬಿಡ್ತು ಇವ್ರು ಬೇಡ ಅಂತ ಇವ್ರು ಬೇಕು ಅಂತ ಅದರ ಎಷ್ಟು ಸಿಂಪಲ್ ಅದರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿರ ಆಗಿರೋದು ಅಡ್ಜಸ್ಟ್ ಮಾಡ್ಕೊಂಡು ಆಗ್ತಾ ಇಲ್ಲ ನೋಡಿರ್ತೀನಿ ಇಬ್ರಲ್ಲಿ ಏನಾಗ್ಬಿಡ್ತು ಅಂದ್ರೆ ಇಬ್ರಲ್ಲಿ ವಾಗ್ವಾದ ಎಷ್ಟು ಇಂಟಾಯ್ತು ಅಂತಂದ್ರೆ ಇಬ್ರು ಏನಾಗ್ಬಿಟ್ರಂತೆ ಬೇರೆ ಬೇರೆನೆ ಆಗ್ಬಿಟ್ರು ಹೆಂಗ್ ಬೇರೆ ಆದ್ರು ಏನಾಯ್ತಂತೆ ಮುಂದಕ್ಕೆ ಬಾರ್ನಬನು ಮಾರ್ಕನನ್ನು ಕರ್ಕೊಂಡು ಸಮುದ್ರ ಮಾರ್ಗವಾಗಿ ಕ್ರಿಪ್ತ ದ್ವೀಪಕ್ಕೆ ಹೋದನು ನೋಡ್ರ ಮಾರ್ಕನ್ ಕರ್ಕೊಂಡು ಎಲ್ಗೋದಂತೆ ಸೈಪ್ರಸ್ ಸೈಪ್ರಸ್ ಸಿಟಿಗೆ ಅಂತ ದ್ವೀಪಕ್ಕೆ ಮಾಡಂತೆ ಓಟ್ರಂತೆ ಅಲ್ವರ ಇವ್ ಮಾರ್ಕ್ ಬಂದ್ಬಿಟ್ಟು ಇವ್ರ ಜೊತೆಗೆ ಜಾನೆ ಆಗಿದ್ದೆ ಅಂದ್ರೆ ವಾಲಂಟಿಯರ್ ಸರ್ವಿಸ್ ಅಲ್ವರ ಇವ್ರು ನಂಬ್ಬಿಟ್ಟು ಸಭೆ ನೇಮ್ಸಕ್ ಹೋಗಿಲ್ಲ ಅದೇ ಯಾರೋ ಅಪೋಸ್ಟಲ್ಸ್ ತಲೆ ಮೇಲೆ ಕೈ ಟೇಮ್ ಮಾಡಕ್ ಹೋಗಿಲ್ಲ ಅಲ್ಲಿ ನೇಮ್ಸಕ್ ಹೋಗಿಲ್ಲ ಅಲ್ವರ ಇವ್ರೇನ್ ಮಾಡ್ರೆ ವಾಲಂಟಿಯರ್ ಏನ್ ಮಾಡೋರು ಜೊತೆಗೆ ನಾವು ಕೂಡ ಏನ್ ಮಾಡ್ತೀರಿ ಎನ್ಕರೇಜ್ ಮಾಡಕ್ ಬರ್ತೀವಿ ಅಂತ ಆಪ್ಟ್ ಮಾಡಿರೋದು ಚಾಯ್ಸ್ ಅವ್ರದ್ದು ನೆಕ್ಸ್ಟ್ ನೋಡಿ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಂತೆ 40 ಮತ್ತೆ 41 ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರರಿಂದ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನ್ನಾಗಿ ಹೊರಟು ಸಿರಿಯ ಕಿಲ್ಲಿಕ್ಕೆಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನು ದೃಢಪಡಿಸಿದನು ನೋಡ್ರ ಇವಾಗ ಅಪೋಸ್ಟಲ್ ಪೌಲ್ ಜೊತೆಗೆ ಯಾರಪ್ಪ ಬಂದ್ರೆ ಸಿಲಾಸ್ ಇವ್ರನ್ನ ರೆಕಮೆಂಡ್ ಮಾಡಿದ್ ಯಾರು ಅಂತ ನೋಡ್ರೆ ವಾಕ್ಯದಲ್ಲಿ ನೋಡ್ತೀನಿ ಸಹೋದರಗಳು ಅಂದ್ರೆ ಇವ್ರನ್ನ ಯಾರು ಆಯ್ಕೆ ಮಾಡಿದಾರೆ ಅಂದ್ರೆ ಸಭೆ ಏನ್ ಮಾಡಿದಾರೆ ಸಜೆಸ್ಟ್ ಮಾಡಿ ಸಭೆ ಏನ್ ಮಾಡಿದ್ರು ಇವ್ರನ್ನ ಅಪೋಸ್ಟಲ್ ಪೌಲ್ ಜೊತೆಗೆ ಕಳ್ಸ್ಕೊಡು ಈ ರೀತಿ ಏನ್ ಮಾಡಿದ್ರೆ ಹೋಗ್ಬಿಟ್ಟು ಸಭೆಗಳನ್ನ ಮಾಡಿದವರು ಬಲಪಡಿಸಿ ಸ್ಥಾಪನೆ ಮಾಡಬಹುದ್ರಂತೆ ಅಂದ್ರೆ ಅಂದ್ರೆ ಇವೆಲ್ಲ ಬಂದ್ಬಿಟ್ಟು ಕೆಲಸ ಬಂದ್ಬಿಟ್ಟು ಅಂದ್ರೆ ಡಿಕನ್ ಅಂತಂದ್ರೆ ವಾಲಂಟಿಯರ್ಗೆ ಮಾಡಂತ ಒಂದು ಸೇವೆ ಕಾರ್ಯ ಅಂದ್ರ ಏನು ಸೇವೆ ಕಾರ್ಯ ಅಂತಂದ್ರೆ ಅದು ಉಪದೇಶನೇ ಮಾಡ್ಬೇಕು ಅಂತಿಲ್ಲ ಅಂದ್ರ ಉಪದೇಶ ಬಿಟ್ಟು ಒಬ್ಬ ಸಹೋದರನಿಗೆ ಯಾವ್ದೇ ರೀತಿ ಏನ್ರಿ ಹೆಲ್ಪ್ ಆಗಿರೋದಕ್ಕೇನ್ರಿ ಅದು ಇರೋಂತ ಒಂದು ಕೆಲಸ ಏನಂದ್ರೆ ಡಿಕನ್ಗಳು ಅಂತ ಕೆಲಸ ಓಕೆನಾ ಸೊ ಅದಕ್ಕೆ ನಾವೇನ್ ಮಾಡೋಣ ಇವತ್ತು ನಿಲ್ಸ್ಬಿಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ಕಂಟಿನ್ಯೂ ಮಾಡೋಣ ಸೊ ಯಾರಿಗಾರು ಡೌಟ್ಸ್ ಪ್ರಶ್ನೆಗಳಿರ್ತಾರೆ ಏನ್ ಮಾಡೋದು ನೀವು ಕೇಳ್ಬೋದು ಯಾರಿಗೇನಾದ್ರು ಪ್ರಶ್ನೆಗಳಿದೆಯಾ